ಇವತ್ತು ನಾಪ್ತೋಲಲ್ಲಿ ಒಂದು ಬ್ಲಾಕ್ ಬಸ್ಟರ್ ಡೀಲ್ ಅರ್ಪಿಸುತ್ತಿದ್ದೇವೆ. 3 ಸ್ಟೀಲ್ ಇನ್ಸುಲೇಟೆಡ್ ಹಾಟ್ ಕೇಸ್, ಅದರ ಜೊತೆಗೆ 2 ಸರ್ವಿಂಗ್ ಸ್ಪೂನ್ ಮತ್ತು ಫ್ರೀ ಆಗಿ 2 ಲೇಯರ್ ಸ್ಟೀಲ್ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಈ ಕಾಂಬೋ ಅಲ್ಲಿ ನಿಮ್ಗೆ 1400 ml, 800 ml, 550 ml ಬಾಕ್ಸ್ ಸಿಗ್ತಾ ಇದೆ. 100% ಸ್ಟೇನ್ಲೆಸ್ ಸ್ಟೀಲ್ ಮಟೀರಿಯಲ್ ಇಂದ ಮಾಡಲಾಗಿದೆ. ಇದು ಒಂದು ಹಾಟ್ ಕೇಸ್ ಅಂತ ಕೂಡ ಬಳಸಬಹುದು. ಇದರಲ್ಲಿ ನೀವು ಇಡ್ಲಿ, ರೈಸ್, ಚಿಕನ್ ಕರಿ ಇಡಬಹುದು. ಇದರಲ್ಲಿ ಇರುವ ಆಹಾರ 4-6 ಗಂಟೆವರೆಗೂ ಬಿಸಿ ಬಿಸಿ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನೀವು ಟ್ರಾವೆಲಿಂಗ್ ಅಲ್ಲಿ ಕೂಡ ಬಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಪೋರ್ಟೇಬಲ್ ಆಗಿದೆ, ಸೊ ಹಾಗಾಗಿ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಬಹುದು. ಬ್ಯೂಟಿಫುಲ್ ಡಿಸೈನ್ ಇಂದ ಮಾಡಲಾಗಿದೆ, ಹಾಗಾಗಿ ನಿಮ್ ಡೈನಿಂಗ್ ಟೇಬಲ್ ಶೋಭೆ ಕೂಡ ಹೆಚ್ಚಿಸುತ್ತೆ. ನಿಮ್ ನೆಂಟರು ಫ್ರೆಂಡ್ಸು ಖಂಡಿತವಾಗ್ಲೂ ಇಂಪ್ರೆಸ್ ಆಗೇ ಆಗ್ತಾರೆ. ಅದರ ಜೊತೆಗೆ ಒಂದು ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ಕೂಡ ಮಾಡಲಾಗಿದೆ. ಗಿಫ್ಟಿಂಗು ತುಂಬಾ ಚೆನ್ನಾಗಿರೋ ಆಪ್ಷನ್. ನಿಮ್ ನೆಂಟರಿಗೆ ಈ ತರ ಗಿಫ್ಟ್ ಮಾಡಿದ್ರೆ ಅವ್ರಿಗೆ ಇಷ್ಟ ಕೂಡ ಆಗತ್ತೆ. ಫ್ರೀ ಆಗಿ 2 ಲೇಯರ್ ಸ್ಟೀಲ್ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಇದನ್ನ ನೀವು ಆಫೀಸ್ ಅಥವಾ ಸ್ಕೂಲ್ಗೆ ತಗೊಂಡು ಹೋಗಬಹುದು. ಮನೇಲಿ ಮಾಡಿರೋ ಬಿಸಿ ಬಿಸಿ ಅಡುಗೆನ ಇವಾಗ ತಿನ್ನೋದಕ್ಕೆ ಸಾಧ್ಯ ಆಗತ್ತೆ. ಈ ಕಾಂಬೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕಾಲ್ ಮಾಡಿ ಇವಾಗಲೇ ಆರ್ಡರ್ ಬುಕ್ ಮಾಡ್ಕೊಳ್ಳಿ. ನೋಡಿಗ, ನಿಮ್ಮ ಡೈನಿಂಗ್ ಟೇಬಲ್ ಅಲ್ಲಿ ಯಾವ ರೀತಿಯಾಗಿ ಬಿಸಿ ಬಿಸಿ ಆಗಿರುವಂತ ಆಹಾರ ಇದೆ ಅಂತ, ಅದಕ್ಕೋಸ್ಕರ ನಾವು ನಿಮ್ಗೆ ಸಾದರ ಪಡಿಸ್ತಾ ಇರುವಂತ ಈ ಪ್ರಾಡಕ್ಟ್ ಅನ್ನ ನೋಡ್ತಾ ಇದ್ದು, ಆ ಸ್ಟೀಮ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಬಿಸಿ ಬಿಸಿ ಆಗಿರುವಂತ ಆಹಾರ ಪದಾರ್ಥಗಳು ಇದರಲ್ಲಿ ಇದೆ ಅನ್ನುವಂತ. ಇದೆಲ್ಲವೂ ಕೂಡ ನಿಮ್ಗೆ ಸಿಗತ್ತೆ, ಎಷ್ಟು ಬೆಲೆಗೆ ಇರುವಂತದನ್ನ ನೋಡೋಣ. ಖಂಡಿತವಾಗ್ಲೂ 999 ರೂಪಾಯಿ ಮಾತ್ರ ಸಿಗ್ತಾ ಇದೆ. ನೀವೇ ನೋಡ್ತಾ ಇದೀರ ಅಂತ ಹೇಳ್ಬೋದು. ಅಷ್ಟೇ ಇಲ್ಲ, ನೀವೇ ನೋಡ್ತಾ ಇದ್ರೆ 1400 ml ಆಗಿರ್ಲಿ, ದೊಡ್ಡದಾದ್ರೆ ಪಾತ್ರೆ ಸಿಗ್ತಾ ಇದೆ, ಅದ್ರ ಜೊತೆ 800 ml ಕೂಡ ಸಿಗ್ತಾ ಇದೆ, ಲಿಡ್ ಜೊತೆ ಕೂಡ ಸಿಗ್ತಾ ಇದೆ. ಅದ್ರ ಜೊತೆಗೆ ನಿಮ್ಗೆ 3ನೇದು 550 ml ಲಿಡ್ ಜೊತೆ ಕೂಡ ಸಿಗ್ತಾ ಇದೆ. ಫ್ರೀ ಆಗಿ ನೀವೇ ನೋಡ್ತಾ ಇದ್ರೆ ಈ ಲಂಚ್ ಬ್ರೋಕ್ ಫ್ರೀ ಆಗಿ ಕೂಡ ಸಿಗ್ತಾ ಇದೆ. ಎಸ್ ಎಕ್ಸಾಕ್ಟ್ಲಿ, 999 ರೂಪಾಯಿ ಇರುವಂತಕ್ಕೆ 3 ನಿಮ್ಗೆ ಸ್ಟೀಲ್ ಇರುವಂತ ಒಂದು ಇನ್ಸುಲೇಟೆಡ್ ಹಾಟ್ ಬಾಕ್ಸ್ ಗಳು ಸಿಗತ್ತೆ. ಉಚಿತವಾಗಿರುವಂತ 2 ಲೇಯರ್ ಇರುವಂತ ಒಂದು ಸ್ಟೀಲ್ ಇರುವಂತ ಒಂದು ಲಂಚ್ ಬಾಕ್ಸ್ ಗಳು ಕೂಡ ಇದು ನಿಮ್ಗೆ ಸಿಗುವಂತದ್ದು ಹೇಳ್ಬೋದು. ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಖಂಡಿತ ಆರ್ಡರ್ ನ ಪ್ಲೇಸ್ ಮಾಡ್ಬೋದು. ನೋಡೋಣ ಈಗ ಯಾವ ರೀತಿ ಆಗಿದೆ ಅಂತ. ನೋಡಿ ಆ ಕೆಪಾಸಿಟಿ ಎಲ್ಲ ನೋಡಿ ಯಾವ ರೀತಿ ಆಗಿದೆ. ಒಳಗಡೆ ಸ್ಟೀಲ್ ಇದೆ, ಹಾಗೆ ಅಂತ ಮುಚ್ಚಳ ಕೂಡ ನೋಡೋಣ ಈಗ. ಖಂಡಿತವಾಗ್ಲೂ ನೀವೇ ನೋಡ್ತಾ ಇದ್ರೆ ಎಲ್ಲಾನು ಅಷ್ಟೇ ಇಲ್ಲ, ನೀವೇ ನೋಡ್ತಾ ಇದ್ರೆ ವಾವ್, ಸೂಪರ್ ಸ್ಟ್ರಾಂಗ್ ಆಗಿರೋ ಕ್ವಾಲಿಟಿ. ಈ ತರ ಅಕಸ್ಮಾತ್ ಬಿದ್ರು ಕೂಡ ನೆಗ್ಗಲ್ಲ, ಯಾಕಂದ್ರೆ ಸ್ಟೀಲ್ ಪಾತ್ರೆ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಅಲ್ಲಿ ಕೂಡ ಮಾಡಲಾಗಿದೆ. ನೀವೇ ನೋಡ್ತಾ ಇದ್ರೆ ಈ ತರ ಡೆಮೋ ಯಾರಾದ್ರೂ ಮಾಡ್ತಾರೆ? ಯಾವ ಶಾಪ್ ಅವರು ಮಾಡಿ ತೋರಿಸಲ್ಲ. ವಾರ್ರೆ ವಾ, ಇದು ಯಾವ ರೀತಿ ಡೆಮೋ ಅಂದ್ರೆ ಯಾವ್ದೇ ಗಾಳಿ ಹೊರಗಡೆ ಹೋಗ್ತಾ ಇಲ್ಲ, ಸೊ ಹಾಗೆ ಸ್ಟೀಮ್ ಬಿಸಿ ಬಿಸಿ ಇರುತ್ತೆ, ಫ್ರೆಶ್ ಆಗಿರತ್ತೆ ಅಂತ ಹೇಳ್ಬೋದು. ಹಾಗೇನೆ ಈಗ ಸ್ಟೀಲ್ ಆಗಿರುವಂತ ಇನ್ಸುಲೇಟೆಡ್ ಹಾಟ್ ಕೇಸ್ ಅನ್ನ ನಿಮ್ಗೆ ಕೊಡ್ತಾ ಇರುವಂತದ್ದಲ್ವಾ. ಖಂಡಿತವಾಗ್ಲು ಹೊರಗಡೆ ನೀವೇ ನೋಡ್ತಾ ಇದ್ರೆ ಖಂಡಿತವಾಗ್ಲು 100% ಸ್ಟೇನ್ಲೆಸ್ ಸ್ಟೀಲ್, 3 ಲೇಯರ್ ಇರೋದ್ರಿಂದ 4-6 ಗಂಟೆವರೆಗೆ ಬಿಸಿ ಬಿಸಿ ಆಗಿಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೋಡಿ ಈಗ ಎಷ್ಟೆಲ್ಲ ಐಸ್ ಇದೆ, ಆದ್ರೆ ಇದ್ರ ಟೆಂಪರೇಚರ್ ಅನ್ನ ನೋಡಿದ್ರೆ ಒಂದ್ಸಲ ಈಗ ನಿಮ್ಗೆ ಇದ್ರ ಒಳಗಡೆ ಇಡೋಣ. ಈಗ ಯಾವ ರೀತಿಯಾಗಿ ಬಿಸಿ ಬಿಸಿ ಆಗಿರತ್ತೆ ಅನ್ನುವಂಥದ್ದನ್ನ ಕೂಡ ಚೆಕ್ ಮಾಡಲೇಬೇಕಾಗತ್ತೆ. ಗಮನಿಸ್ತಾ ಇರ್ಬೋದು ಅಲ್ವಾ ಈಗ ಎಷ್ಟಿದೆ ಅನ್ನುವಂಥದ್ದನ್ನ ಕೂಡ. ಇಷ್ಟೊಂದು ಇರುವೆ ಅಂತ ಹೇಳಿದ್ರೆ ಅದ್ರ ಬಿಸಿ ನೋಡಿ ಈಗ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಇಷ್ಟು ಐಸ್ ಬಾಕ್ಸ್ ಒಳಗಡೆ ಇಟ್ಟರೂ ಕೂಡ ಅದರ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಯಾಕಂದ್ರೆ ನೀವೇ ನೋಡ್ತಾ ಇದ್ರೆ 4-6 ಗಂಟೆವರೆಗೂ ಬಿಸಿ ಬಿಸಿ ಆಗಿರುತ್ತೆ. ಈ ತರ ನಾರ್ಮಲ್ ಆಗಿ ತಗೊಂಡು ಹೋಗ್ತೀರಾ, ಈ ತರ ಎಲ್ಲ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಕೂಡ ಇರಲ್ಲ. ಇದು ನಾರ್ಮಲ್ ಪದ್ಧತಿ, ಆದ್ರೆ ಇದು ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ಸಪ್ರೇಟ್ ಸಪ್ರೇಟ್ ಆಗಿರೋದ್ರಿಂದ ತಗೊಂಡು ಹೋಗೋಕ್ಕೂ ಚೆನ್ನಾಗಿದೆ, ಕ್ಯಾರಿ ಮಾಡೋಕ್ಕೆ ಸೂಪರ್ ಅಂತ ಹೇಳ್ಬೋದು. 2 ಲೇಯರ್ ಕೂಡ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಇದು ಫ್ರೀ ಆಗಿ ಕೂಡ ಸಿಗ್ತಾ ಇದೆ, 2 ಲೇಯರ್ ಸ್ಟೀಲ್ ಲಂಚ್ ಬ್ರಾಕ್ಸ್ ಫ್ರೀ ಫ್ರೀ ಫ್ರೀ. ನೋಡಿ ಈಗ ಡೈನಿಂಗ್ ಟೇಬಲ್ ಅಲ್ಲಿ ಅನ್ನ, ಸಾರು, ಸಾಂಬಾರು, ಪಲ್ಯ ಏನ್ ಬೇಕಾದ್ರೂ ಕೂಡ ಇಟ್ಕೋಬಹುದು. ಇದು ಸ್ಟೀಲ್ ಇರುವಂತದ್ದು, ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ರೆ ಈಗ ಆ ಸ್ಟೀಮ್ ನೋಡಿದ್ರೆ ಗೊತ್ತಾಗತ್ತೆ ಬಿಸಿ ಬಿಸಿ ಆಗಿರುವಂತದ್ದನ್ನ ಕೂಡ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇದನ್ನ ಕೂಡ ಈಗ ನಾನು ಕ್ಲೋಸ್ ಮಾಡಿ ನಿಮಗೆ ತೋರಿಸ್ತಾ ಇದೆ. ನೋಡಿ ಜಸ್ಟ್ ನೋಡಿ ಎಷ್ಟು ಚೆನ್ನಾಗಿರುವಂತದ್ದು ಅನ್ನುವಂಥ ಇದು ಶೈನ್ ಅನ್ನ ಕೂಡ ಹೊಡಿತಾ ಇದೆ. ಹಾಗೆ ಇಲ್ಲಿಗ ನೋಡ್ತಾ ಇರ್ಬೋದು, ಏನಾದ್ರು ಪಾಯಸ ಏನಾದ್ರು ಇಟ್ಕೋಬೇಕಾದ್ರೆ ಕೂಡ ಈ ರೀತಿಯಾಗಿ ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದು. ಹಾಗೆಯೇ ಇದನ್ನ ಹಿಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದೀಗ. ಇಷ್ಟ ಆಗಿದ್ರೆ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಖಂಡಿತವಾಗ್ಲೂ 3 ಲೇಯರ್ ಸಿಗ್ತಾ ಇದೆ, 4-6 ಗಂಟೆವರೆಗೆ ಬಿಸಿ ಬಿಸಿ ಆಗಿ ಇಡಬಹುದು. ಅಷ್ಟೇ ಅಲ್ಲ, 2 ಲೇಯರ್ ಲಂಚ್ ಬಾಕ್ಸ್ ಫ್ರೀ ಫ್ರೀ ಆಗಿ ಕೂಡ ಸಿಗ್ತಾ ಇದೆ, ಇದಕ್ಕೆ ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲಪ್ಪ. ಅಷ್ಟೇ ಅಲ್ಲ, 2 ಸರ್ವಿಂಗ್ ಸ್ಪೂನ್ಸ್ ಕೂಡ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿರೋ ಕೆಪಾಸಿಟಿಯಲ್ಲಿ ಕೂಡ ಸಿಗ್ತಾ ಇದೆ. 1400 ml ಆಗಿರಲಿ, 800 ml ಆಗಿರಲಿ, 550 ml, ಅದ್ರ ಜೊತೆಗೆ 2 ಸ್ಪೂನ್ಸ್, ಅದ್ರ ಜೊತೆಗೆ ಒಂದು ಫ್ರೀ ಆಗಿರೋ 2 ಲೇಯರ್ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಟ್ರಾವೆಲಿಂಗ್ ಒಂದು ಸೂಪರ್ ಆಪ್ಷನ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಮಕ್ಕಳಿಗೆ ಕೂಡ ಕೊಡಬೇಕು ಅಂತ ಹೇಳ್ತಾರೆ. 100% ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಲಾಗಿದೆ. ಹೌದು, ಎಲ್ಲವೂ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಇರುವಂತದ್ದು. ಆದ್ರಿಂದ ನೋಡಿ ವಾಶ್ ಮಾಡಿ ಇಟ್ಟಾಗ ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಹಾಗೆ ಅದಕ್ಕೆ
ಮುಚ್ಚಳ ಕೂಡ ಸಿಗತ್ತೆ ಅಲ್ವಾ. ಹಾಗೀಗ ಮಕ್ಕಳಿಗೆ ಸ್ಕೂಲ್ಗೆ ತಗೊಂಡು ಹೋಗ್ಬೇಕು ಅಥವಾ ಆಫೀಸ್ಗೆ ಏನಾದ್ರು ಕ್ಯಾರಿ ಮಾಡ್ಬೇಕಾದ್ರೆ ಕೂಡ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಸೌಟುಗಳಿದೆಯಲ್ಲ ಎಷ್ಟಿದ್ರು ಕೂಡ ಮನೇಲಿ ಸಾಕಾಗೋದಿಲ್ಲ ಅಲ್ವಾ. ಖಂಡಿತವಾಗ್ಲು ಸಾಕೇ ಆಗಲ್ಲ, ಅಷ್ಟೇ ಎಲ್ಲ ಪಾತ್ರೆಗಳು ಎಷ್ಟಿದ್ರು ಕಮ್ಮಿನೇ ಅಂತ ಅನ್ಸುತ್ತೆ. ಆದ್ರೆ ಇದು ಇನ್ಸುಲೇಟೆಡ್ ಇದೆ, ಸೊ ಹಾಗಾಗಿ 4-6 ಗಂಟೆ ಪದೇ ಪದೇ ಕಿಚನ್ ಅಲ್ಲಿ ಹೋಗಿ ಬಿಸಿ ಮಾಡೋ ಅವಶ್ಯಕತೆನೆ ಇಲ್ಲ. ಈ ತರ ಡೈನಿಂಗ್ ಟೇಬಲ್ ಅಲ್ಲಿ ಎಲ್ಲರೂ ಜೊತೆ ಕೂತ್ಕೊಂಡು ತಿನ್ಬೇಕು ಅಂದ್ರೆ ಒಂದ್ಸಲ ಮಾಡಿದ್ಮೇಲೆ ಈ ಹಾಟ್ ಕೇಸ್ ಅಲ್ಲಿ ಹಾಕಿದ್ಬಿಟ್ರೆ ಸಾಕು. ಹೌದು, ಬಿಸಿ ಬಿಸಿಯಾಗಿ ಈಗ ಏನಾದ್ರು ಹಸ್ಬೆಂಡ್ ಅವನಾದ್ರು ಲೇಟ್ ಆಫೀಸ್ ಇಂದ ಬರ್ತಾರೆ ನೈಟ್ ಅಂತ ಹೇಳ್ತಾರೆ, ಹಾಗೇನೆ ಈಗ ನಿಮ್ಗೆ ಈಗ ಫ್ಯಾಮಿಲಿ ಜೊತೆ ಕೂತ್ಕೊಂಡಾಗಿರ್ಬೋದು ಅದೆಲ್ಲದಕ್ಕೂ ಕೂಡ ಬೇಕಾಗುತ್ತೆ. ಈ ರೀತಿ ಟ್ರಾವೆಲ್ ಮಾಡುವಾಗ ಕೂಡ ಬಿಸಿ ಬಿಸಿ ಆಗಿರುವಂತದನ್ನ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಇದ್ರ ಜೊತೆ ಜೊತೆಗೆ ನಿಮ್ಗೆ ಒಂದು ಆ ಲಂಚ್ ಬಾಕ್ಸ್ ಕೂಡ ಇದ್ರಲ್ಲಿ ನಿಮ್ಗೆ ಸಿಗುತ್ತೆ ಅಲ್ವಾ. ಲಂಚ್ ಬಾಕ್ಸ್ ಸಿಗೋ ಕಾರಣ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಲೇಯರ್ ನೋಡ್ತಾ ಇರ್ಬೋದು, 2 ಲೇಯರ್ ಇದೆ. ಅದ್ರಲ್ಲಿ ಒಂದ್ರಲ್ಲಿ ಅನ್ನ, ಇನ್ನೊಂದ್ರಲ್ಲಿ ಸಾರು ಅಥವಾ ರಾಗಿ ಮುದ್ದೆ, ಅದ್ರಲ್ಲಿ ಸಾರು ಕೂಡ ಇಟ್ಕೊಳ್ಳೋದು. ಕಾರಣ ಏನೆಲ್ಲ ಬೈ ಮಾಡೋದಕ್ಕೆ, ಈಗ MRP ಜಾಸ್ತಿ ಇದೆ ಆದ್ರೆ ಕಡಿಮೆ ಬೆಲೆಗೆ 67% ರಿಯಾಯಿತಿ ದರದಲ್ಲಿ ಕೂಡ ಸಿಗುತ್ತೆ. ಅದರ ಜೊತೆಗೆ ಇದು 2 ಲೇಯರ್ ಇರುವಂತಹ ಸ್ಟೀಲ್ ಲಂಚ್ ಬಾಕ್ಸ್ ಕೂಡ ಇದ್ರಲ್ಲಿ ನಿಮಗೆ ಸಿಗುವಂತದನ್ನ ನೋಡ್ತಾ ಇರ್ಬೋದು. 4-6 ಗಂಟೆಗಳ ಕಾಲ ಬಿಸಿಯಾಗಿರುತ್ತೆ ಆಹಾರ ಪದಾರ್ಥಗಳು ಹೇಳ್ಬೋದು. ನೋಡಿ ಇವಾಗ ಎಲ್ಲವೂ ಕೂಡ ಬಿಸಿ ಬಿಸಿಯಾಗಿ ತಿಂದ್ರೆ ಅದಕ್ಕೊಂಥರ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು. ನಾನೀಗ ಜಸ್ಟ್ ಓಪನ್ ಮಾಡಿ ನಿಮ್ಗೆ ಈಗ ತೋರಿಸ್ತಾ ಇದ್ರಿ, ಈಗ ಬಿಸಿ ಬಿಸಿ ಆಗಿರುವಂತದನ್ನ ಗಮನಿಸ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಕೂಡ ಹಾಗೇನೆ ನಿಮ್ಗೆ ಹೇಳಬೇಕಾಗತ್ತೆ. ಇಲ್ಲಿಗ ನೋಡೋಣ ಎಷ್ಟ ಬೆಲೆಗೆ, ಬೆಲೆ ಎಷ್ಟು ಬೆಲೆ ನೋಡಿದ್ರೆ ಶಾಕ್ ಆಗ್ತೀರ. 999 ರೂಪಾಯಿನಲ್ಲಿ ಮಾತ್ರ ಸಿಗ್ತಾ ಇದೆ. ಎಷ್ಟೆಲ್ಲ ಸಿಗ್ತಾ ಇದೆಯಪ್ಪ ಅಂದ್ರೆ ನೀವೇ ನೋಡಿ, 1400 ml ಕೂಡ ಸಿಗ್ತಾ ಇದೆ, ಅದ್ರ ಜೊತೆ ಲಿಟ್ ಕೂಡ ಸಿಗ್ತಾ ಇದೆ, ಅದ್ರ ಜೊತೆ 800 ml ಲಿಟ್ ಕೂಡ ಜೊತೆ ಸಿಗ್ತಾ ಇದೆ, ಅದರ ಜೊತೆಗೆ 550 ml ಲಿಟ್ ಜೊತೆ ಸಿಗ್ತಾ ಇದೆ, 2 ಸರ್ವಿಂಗ್ ಸ್ಪೂನ್ ಕೂಡ ಸಿಗ್ತಾ ಇದೆ, ಫ್ರೀ ಆಗಿ 2 ಲೇಯರ್ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಇದು ಫ್ರೀ ಆಗಿ ಸಿಗ್ತಾ ಇದೆ. ಇಷ್ಟೆಲ್ಲ ಕಾಂಬೋ ನಿಮ್ಗೆ 999 ರೂಪಾಯಿನಲ್ಲಿ ಮಾತ್ರ ಸಿಗ್ತಾ ಇದೆ. ಶಾಕ್ ಆಗ್ತೀರ. ಅಷ್ಟೇ ಅಲ್ಲ, ಇದು ಫ್ರೀ, ಇದನ್ನ ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಕೂಡ ಮಾಡ್ಬೋದು. ಈ ಹಾಟ್ ಕೇಸ್ ನೀವೇ ನೋಡ್ತಾ ಇದ್ರೆ ಸಾಕಷ್ಟು ದೊಡ್ಡ ಕೆಪಾಸಿಟಿಯಲ್ಲಿ ಕೂಡ ಸಿಗ್ತಾ ಇದೆ. ಆರಾಮವಾಗಿ ನೀವು ಚಪಾತಿ ಆಗಿರ್ಲಿ, ಅನ್ನ ಆಗಿರ್ಲಿ, ಸಾಂಬಾರ್ ಆಗಿರ್ಲಿ, ಮನೇಲಿ ಕಂಪ್ಲೀಟ್ ಫುಲ್ ಫ್ಯಾಮಿಲಿ ಪ್ಯಾಕೇಜ್ಗೋಸ್ಕರ ಇಡೋಕ್ಕೆ ಸಾಧ್ಯ ಆಗತ್ತಪ್ಪ. ಮನೇಲಿ ಎಲ್ಲರೂ ತಿಂಡಿ ಮಾಡ್ತಾರಲ್ವಾ, ಸೊ ಒಟ್ಟೆ ಒಂದೇ ಸಲ ಬಿಸಿ ಮಾಡಿಬಿಟ್ಟಿಟ್ರೆ ಸಾಕಾಗತ್ತೆ ಅಲ್ವಾ. ನೋಡಿ ಕ್ವಾಲಿಟಿ ಚೆಕ್ ಮಾಡಿ ತೋರಿಸ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಕೂಡ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಗೆ ಹೇಳಬೇಕಾಗತ್ತೆ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್ ಕ್ವಾಲಿಟಿ ಅಲ್ಲಿ ಅಂದ್ರೆ ಡೌಟೇ ಇಲ್ಲ. ನೀವೇ ನೋಡ್ತಾ ಇದ್ರೆ ಅಷ್ಟೇ ಅಲ್ಲ, ನೀವೇ ನೋಡ್ತಾ ಇದ್ರೆ ಯಾವುದೇ ರೀತಿ ಅನ್ನದ ಪದಾರ್ಥ ಹೊರಗಡೆ ಹೋಗಲ್ಲ, ಸ್ಟೀಮ್ ಒಳಗಡೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಬಿಸಿ ಬಿಸಿ ಆಗಿಡೋದಕ್ಕೆ ಸಾಧ್ಯ ಆಗುತ್ತೆ. ಎಸ್, ಈಗ ಕಟ್ ಮಾಡಿ ತೋರಿಸೋಣ ಅದನ್ನ. ಖಂಡಿತವಾಗ್ಲು ನೀವೇ ನೋಡ್ತಾ ಇದ್ರೆ ಕಟ್ ಮಾಡ್ಬಿಟ್ಟು ತೋರಿಸಿದ್ವಿ. 3 ಲೇಯರ್ ಇರೋದ್ರಿಂದ ದಪ್ಪದಾಗಿದೆ. ನೀವೇ ನೋಡ್ತಾ ಇದ್ರೆ ಎಷ್ಟು ದಪ್ಪಗಾಗಿದೆ ಅಲ್ವಾ. ಹೌದು ನೋಡಿ, ಇಷ್ಟೆಲ್ಲ ಐಸ್ ಎಲ್ಲ ಇದೆ. ಆದ್ರೆ ಇಲ್ಲಿಗ ಟೆಂಪರೇಚರ್ ಅನ್ನ ನೋಡಿದ್ರೆ, ಈಗ ಒಂದ್ಸಲ ನಾನೀಗ ಇದನ್ನ ನೋಡೋಣ, ಈಗ ಯಾವ ರೀತಿ ಆಗಿದೆ ಬಿಸಿ ಬಿಸಿ ಆಗಿರುವಂತದನ್ನ ನೋಡ್ತಾ ಇರ್ಬೋದು. ಇದನ್ನ ಇದ್ರ ಒಳಗಡೆ ಇಡ್ತಾ ಇದೀವಿ, ಈಗ ಇಟ್ಟಾಗ ಎಷ್ಟಿದೆ ಟೆಂಪರೇಚರ್ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು. ಜಾಸ್ತಿ ಆಗ್ತಾ ಇದೆ ಅಲ್ವಾ. ಹಾಗಿದ್ರೆ ಬಿಸಿ ಬಿಸಿ ಆಗಿರತ್ತೆ ಆ ಒಂದು ಇಟ್ಟಂತ ಆಹಾರ ಪದಾರ್ಥಗಳು ಅನ್ನುವಂಥದ್ದನ್ನ ನೀವು ನೋಡ್ತಾ ಇರ್ಬೋದು. ಇದೆಲ್ಲವೂ ಕೂಡ ಸಾಧ್ಯ ಆಗತ್ತೆ ಈ ಒಂದು ಪ್ರಾಡಕ್ಟ್ ನ ಮೂಲಕ. ಖಂಡಿತವಾಗ್ಲು 4-6 ಗಂಟೆವರೆಗೂ ಬಿಸಿ ಬಿಸಿ ಆಗಿಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಆರಾಮವಾಗಿ ಒಂದ್ಸಲ ಮಾಡಿದ್ಮೇಲೆ ಸಾಕಪ್ಪ. ಇದು ನಾರ್ಮಲ್ ಬೋರಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಈ ತರ ಎಲ್ಲ ಹೋದ್ರೆ ಎಲ್ಲ ಮಿಕ್ಸ್ ಕೂಡ ಆಗ್ಬಿಡುತ್ತೆ. ಆದ್ರೆ ಸಪ್ರೇಟ್ ಆಗಿ ಈ ತರ ಅನ್ನ ಸಾಂಬಾರ್ ತಗೊಂಡ್ರೆ ಎಷ್ಟು ನೀಟ್ ಆಗಿರುತ್ತೆ. ನಾ ಮಿಕ್ಸ್ ಮಾಡ್ಬೇಕು ಅಷ್ಟೇ ಅಲ್ಲ, ಮಕ್ಕಳು ಈ ತರ ತಗೊಂಡ್ರೆ ಎಷ್ಟು ಸೂಪರ್ ಆಗಿರುತ್ತೆ. ಯಾಕಂದ್ರೆ ಈ ತರ ಮಕ್ಕಳು 2 ಲೇಯರ್ ತಗೊಂಡು ಹೋಗ್ಬಹುದು ಅಂದ್ರೆ ಇಡ್ಲಿ ಸಾಂಬಾರ್ ಆಗಿರ್ಲಿ ಆರಾಮವಾಗಿ ತಗೊಂಡು ಹೋಗ್ಬಹುದು. ಇದು ಫ್ರೀ. ಹಾಗೆ ನೋಡಿ, ಅನ್ನ ಸಾರು ಸಾಂಬಾರು ಪಲ್ಯ ಎಲ್ಲೋ ಕೂಡ ಬಿಸಿ ಬಿಸಿ ಆಗಿರುತ್ತೆ. ನೋಡಿ ಒಂದು ಪ್ರಾಡಕ್ಟ್ ಅನ್ನ ನೋಡ್ತಾ ಇರ್ಬೋದು. ಈಗ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ರಿ, ಈಗ ನೋಡಿ ಬಿಸಿ ಬಿಸಿ ಆಗಿರುವಂತ ಆಹಾರ ಇರುವಂತದನ್ನ ಇದನ್ನ ಈಗ ನಾನು ಕ್ಲೋಸ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಯಾವ ರೀತಿಯಾಗಿ ಕ್ಲೋಸ್ ಮಾಡ್ಬೋದು ಅನ್ನುವಂಥದ್ದು, ಹಾಗೇನೆ ಈಗ ವಿಧ ವಿಧವಾಗಿರುವಂತ ಆಹಾರ ಪದಾರ್ಥವನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಈಗ ಹೇಳಬೇಕಾಗತ್ತೆ ನೋಡಿ, ಈಗ ಎಷ್ಟೆಲ್ಲ ಇದೆ ಅನ್ನುವಂಥದ್ದನ್ನ ಕೂಡ ಇಷ್ಟ ಆಗಿದೆ ನೀವು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ. ಖಂಡಿತವಾಗ್ಲು ಸಾಧ್ಯ ಆಗುತ್ತೆ. ಖಂಡಿತವಾಗ್ಲು ಈ ಡೀಲ್ ಮಿಸ್ ಮಾಡಲೇಬಾರ್ದು. ಉಚಿತವಾಗಿ 2 ಲೇಯರ್ ಸ್ಟೇನ್ಲೆಸ್ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಇದು ಫ್ರೀ ಆಗಿ ಕೂಡ ಸಿಗ್ತಾ ಇದೆ. ಸೂಪರ್ ಆಗಿರೋ ಡೀಲ್ ಅಪ್ಪ. ನೀವೇ ನೋಡ್ತಾ ಇದ್ರೆ ದೊಡ್ಡದಾಗಿರೋ ಕೆಪಾಸಿಟಿಯಲ್ಲಿ ಕೂಡ ಸಿಗ್ತಾ ಇದೆ. 3 ಬೇರೆ ಬೇರೆ ರೀತಿ ನಿಮ್ಗೆ ಬೇರೆ ಬೇರೆ ಕೆಪಾಸಿಟಿಯಲ್ಲಿ ಕೂಡ ಸಿಗ್ತಾ ಇದೆ. ಅದರ ಜೊತೆ ಲಿಡ್ ಕೂಡ ಸಿಗ್ತಾ ಇದೆ, 2 ಸರ್ವಿಂಗ್ ಸ್ಪೂನ್ ಕೂಡ ಸಿಗ್ತಾ ಇದೆ, ಮತ್ತೆ ಫ್ರೀ ಆಗಿ 2 ಲೇಯರ್ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಸೊ ಬೇಗ ಬೇಗ ಕಾಲ್ ಮಾಡ್ಬೇಕು, ನಿಮ್ಮ ಆರ್ಡರ್ ಇವಾಗಲೇ ಬುಕ್ ಮಾಡ್ಕೋಬೇಕು. ಖಂಡಿತ ಬೇಗ ಆರ್ಡರ್ ನ ಪ್ಲೇಸ್ ಮಾಡಲೇಬೇಕಾಗತ್ತೆ. ಇದ್ರಲ್ಲಿ ಈಗ ನೋಡ್ತಾ ಇರ್ಬೋದು ಆ ಒಂದು ಹಾಟ್ ಬಾಕ್ಸ್ ಇರುವಂತದನ್ನ ನೋಡ್ತಾ ಇರ್ಬೋದು. ಇದರಿಂದಾಗಿ ನಿಮ್ಗೆ ಬೆಂಗಳೂರವರ ಬೇಗ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾವೇರಿಯವರಾಗಿರ್ಬೋದು, ಮೈಸೂರವರಾಗಿರ್ಬೋದು, ತಿಪ್ಟೂರವರಾಗಿರ್ಬೋದು, ಯಾರು
ಯಾರು ಬೇಕಾದ್ರೂ ಕೂಡ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಉಚಿತವಾಗಿರುವಂತ ಒಂದು ಲಂಚ್ ಬಾಕ್ಸ್ ಕೂಡ ಸಿಗುತ್ತೆ, ಅದು ಕೂಡ ಸ್ಟೀಲ್ ಇಂದ ಬಾಟ್ಲ್ ಆಗಿರುವಂತ ಈಗ ಆರ್ಡರ್ನ ಪ್ಲೇಸ್ ಮಾಡ್ಕೊಟ್ರೆ ನಿಮ್ಗೆ ಸಿಗುವಂತದ್ದು. ಹಾಗೆ ಇದರ ಬೆಲೆ ಕೂಡ ತುಂಬಾ ಕಡಿಮೆ ಇದೆ, ಹಾಗೆ ಬೇರೆ ಬೇರೆ ಕೆಪಾಸಿಟಿ ಅಲ್ಲಿರುವಂತಹ ಈ ಒಂದು ಹಾಟ್ ಕೇಸ್ ನಿಮ್ಗೆ ಸಿಗುತ್ತೆ. ಆದ್ರಿಂದ ಏನ್ ಬೇಕೋ ಅದ್ರಲ್ಲಿ ಈಗ ಏನಾದ್ರು ಪುಲಾವ್ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ರೈಸ್ ಆಗಿರ್ಬೋದು, ರಾಗಿ ಬಾಲ್ ಆಗಿರ್ಬೋದು, ಅದೆಲ್ಲವೂ ಕೂಡ ಹಾಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊಪ್ಪು ಸಾರ ಆಗಿದ್ದು ಕೂಡ ಬಿಸಿ ಬಿಸಿ ಆಗ್ತೀನಿ ಅಲ್ವಾ? ಖಂಡಿತವಾಗ್ಲೂ ಊಟ ಮಾಡಿದ್ರೆ ಬಿಸಿ ಬಿಸಿ ಮಾಡ್ಬೇಕು ಅಂತ ಹೇಳ್ತಾರೆ, ಆದ್ರೆ ಪದೇ ಪದೇ ಕಿಚನ್ ಹೋಗಿ ಬಿಸಿ ಬಿಸಿ ಮಾಡಕ್ ಆಗತ್ತಾ? ರಾತ್ರಿ ಲೇಟ್ ಆಗಿ ಬರ್ತಾರಪ್ಪ, ಮಗ ಲೇಟ್ ಆಗಿ ಬರ್ತಾನೆ ಅಥವಾ ಗಂಡ ಲೇಟ್ ಆಗಿ ಬರ್ತಾರೆ, ಅಥವಾ ಮಾವ ಆಗಿರ್ಲಿ ಅತ್ತೆ ಆಗಿರ್ಲಿ, ಲೇಟ್ ಆಗುತ್ತೀನೋ ಅಭ್ಯಾಸ ಇರುತ್ತೆ. ಸೊ ಪದೇ ಪದೇ ಕಿಚನ್ ಹೋಗಿ ಬಿಸಿ ಬಿಸಿ ಮಾಡ್ಬೇಕಾ? ಆ ತರ ಎಲ್ಲ ಸಮಸ್ಯೆನೇ ಬೇಡ. ಒಂದ್ಸಲ ಬಿಸಿ ಮಾಡ್ಬಿಟ್ಟು ಇದ್ರಲ್ಲಿ ಇಟ್ಬಿಟ್ರೆ 4-6 ಗಂಟೆವರೆಗೂ ಬಿಸಿ ಬಿಸಿಯಾಗಿ ಇಡ್ಬೋದು. ಸೊ ಹಾಗಾಗಿ ಜಾಸ್ತಿ ಟೈಮ್ ಕಿಚನ್ ಅಲ್ಲಿ ಬೇಡ, ಜಾಸ್ತಿ ಟೈಮ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ. 999 ರೂಪಾಯಿನಲ್ಲಿ 3 ಹಾಟ್ ಕೇಸ್ ಸಿಗ್ತಾ ಇದೆ, 2 ಸರ್ವಿಂಗ್ ಸ್ಪೂನ್ ಕೂಡ ಸಿಗ್ತಾ ಇದೆ. ಗಿಫ್ಟ್ ಮಾಡ್ತೀರ, ಗಿಫ್ಟಿಂಗ್ ಅಂತೂ ಸೂಪರ್ ಆಗಿರೋ ಆಪ್ಷನ್. 1,000 ರೂಪಾಯಿ ಇಡ್ತೀರಾ, ಅದಕ್ಕಿಂತ ಬದಲು ಇದು ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಬ್ಯಾಂಗ್ಳೂರ್, ಮೈಸೂರು, ಉಡುಪಿ, ಹಾಸನ, ಮದ್ದೂರು, ಶಿವಮೊಗ್ಗ, ತುಮಕೂರು, ಬೇಗ ಬೇಗ ಕಾಲ್ ಮಾಡಿ ನೀವು ಅಂದ್ರೆ ಬುಕ್ ಮಾಡ್ಕೊಳ್ಳಿ. ಹೌದು, ಉಚಿತವಾಗಿರುವಂತಹ ಸ್ಟೈನ್ಲೆಸ್ ಸ್ಟೀಲ್ ಇರುವಂತಹ ಲಂಚ್ ಬಾಕ್ಸ್ ಕೂಡ ನಿಮಗೆ ಸಿಗುತ್ತೆ. ಆದ್ರಿಂದ ಇದನ್ನ ಕೂಡ ನೀವು ಸ್ಕೂಲ್ಗೆ ಆಗಿರ್ಬೋದು, ಆಫೀಸ್ಗೆ ಬೇಕಾದ್ರೂ ಕೂಡ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಏನಾದ್ರೂ ಬೇಕು ಅಂತ ಇದ್ರೆ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು ಅಲ್ವಾ? ಖಂಡಿತವಾಗ್ಲೂ. ನೀವೇ ನೋಡ್ತಾ ಇದ್ದೀರಾ 67% ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ, ಫ್ರೀ ಆಗಿ 2 ಲೇಯರ್ ಸ್ಟೀಲ್ ಲಂಚ್ ಬಾಕ್ಸ್, ಅದರ ಜೊತೆಗೆ 4-6 ಗಂಟೆವರೆಗೂ ಬಿಸಿ ಬಿಸಿ. ಹಾಗೆ ಈಗ ಡೈನಿಂಗ್ ಟೇಬಲ್ ಅಲ್ಲಿ ಗೆಸ್ಟ್ ಗಳು ಬಂದಾಗ ಬಿಸಿ ಬಿಸಿ ಹಾಕೊಡ್ಬೇಕಾಗುತ್ತೆ. ನೋಡಿ, ಸ್ಟೀಲ್ ಇರುವಂತದ್ದು ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದೀನಿ. ಈಗ ನೋಡಿ, ಬಿಸಿ ಬಿಸಿ ಆಗಿರುವಂತದ್ದನ್ನ ಗಮನಿಸ್ತಾ ಇರ್ಬೋದು. ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ಗೆ ಹೇಳಲೇಬೇಕಾಗತ್ತೆ ಈಗ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು. ಇದರ ಪ್ರೈಸ್ ಅನ್ನ ನೋಡೋಣ. ಈಗ ಪ್ರೈಸ್ ನೋಡಿದ್ರೆ ಶಾಕ್ ಆಗ್ತಿರಲ್ವಾ? ಖಂಡಿತವಾಗ್ಲೂ 999 ರೂಪಾಯಿನಲ್ಲಿ ಮಾತ್ರ ಸಿಗ್ತಾ ಇದೆ. ಈ ತಿಕ್ಕೋಂಬಲ್ಲಿ ಏನೇನು ಸಿಗ್ತಾ ಇದೆ ಅಂದ್ರೆ 1400 ml ಕೆಪಾಸಿಟಿಯಲ್ಲಿ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ನೀವೇ ನೋಡ್ತಾ ಇದ್ರೆ 800 ml ಕೆಪಾಸಿಟಿಯಲ್ಲಿ ಕೂಡ ಸಿಗ್ತಾ ಇದೆ, 550 ml ಕೆಪಾಸಿಟಿಯಲ್ಲಿ ಕೂಡ ಸಿಗ್ತಾ ಇದೆ, 2 ಸರ್ವಿಂಗ್ ಸ್ಪೂನ್ ಕೂಡ ಸಿಗ್ತಾ ಇದೆ, ಫ್ರೀ ಆಗಿ ಈ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಇಷ್ಟೆಲ್ಲ ಕಾಂಬೋ ನಿಮ್ಗೆ ಬರೀ 999 ರೂಪಾಯಿ ಮಾತ್ರನಾ? ಎಸ್, ಎಕ್ಸಾಕ್ಟ್ಲಿ. ಇಲ್ಲಿ ರಿಯಾಯಿತಿ ಕೂಡ ಸಿಗುತ್ತೆ, 67%. ಆದ್ರಿಂದ ಆರಾಮವಾಗಿ ಇದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಉಚಿತವಾಗಿರುವಂತಹ 2 ಲೇಯರ್ ಇರುವಂತಹ ಒಂದು ಲಂಚ್ ಬಾಕ್ಸ್. ಈಗ ಕ್ಲೋಸ್ ಅಲ್ಲಿ ನಾವು ತೋರಿಸ್ತಾ ಇದ್ವಿ ಯಾವ ರೀತಿ ಆಗಿದೆ ಅಂತ. ಆ ಮುಚ್ಚಳ ಕೂಡ ಸ್ಟೈನ್ಲೆಸ್ ಸ್ಟೀಲ್ ಇಂದ, ಒಳಗಡೆ ಕೆಪಾಸಿಟಿ ಅನ್ನ ನೋಡಿದ್ರೆ ನಿಮಗೆ ಬೇರೆ ಬೇರೆ ಕೆಪಾಸಿಟಿಯಲ್ಲಿ ಸಿಗ್ತಾ ಇದೆ. ಅದರಿಂದ ರೈಸ್ ಬೇಕಾದ್ರೆ ಹಾಕೋಬಹುದು, ಅನ್ನ ಸಾರು ಪಲ್ಯ ಏನ್ ಬೇಕಾದ್ರು ಕೂಡ ಹಾಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೂಡ. ಕ್ವಾಲಿಟಿ ನೋಡೋಣ. ಈಗ ಸೂಪರ್ ಅಂತ ಹೇಳ್ಬೋದು, ಕ್ವಾಲಿಟಿ ಯಾವ್ದೇ ರೀತಿ ನಾವು ಕಾಂಪ್ರಮೈಸ್ ಮಾಡಿಲ್ಲ ಅಲ್ವಾ? ಹೌದು, ಖಂಡಿತ. ಈ ರೀತಿ ಆಗಿರುವಂತದ್ದು ನಿಮ್ಗೆ ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಕೊಡ್ತಾ ಇದೆ ಅಂತ. ಒಂದು ಕ್ವಾಲಿಟಿ ಶೈನಿಂಗ್ ಎಲ್ಲವಲ್ವಾ? ಖಂಡಿತವಾಗ್ಲೂ. ಅಷ್ಟೇ ಅಲ್ಲ, ನೀವೇ ನೋಡ್ತಾ ಇದ್ದೀರಾ, ಯಾವ್ದೇ ಅನ್ನದ ಪದಾರ್ಥ ಇರ್ಲಿ ಒಳಗಡೆ ಇಟ್ಟರೆ ಸ್ಟೀಮ್ ಹೊರಗಡೆ ಹೋಗಲ್ಲ. ಸೊ ಹಾಗಾಗಿ ಬಿಸಿ ಬಿಸಿ ಊಟ ಮಾಡೋದು ಮಜಾನೇ ಬೇರೆ ಇರುತ್ತೆ. ಅಷ್ಟೇ ಅಲ್ಲ, ನೀವೇ ನೋಡ್ತಾ ಇದ್ರೆ ಇದು ಯಾಕೆ ಬಿಸಿ ಆಗಿದೆ ಅಂದ್ರೆ, ಈ ಒಳಗಡೆಯಿಂದ ಸ್ಟೀಲ್ ಇದೆ, ಆದ್ರೆ ಒಳಗಡೆ ಇನ್ಸುಲೇಟೆಡ್ ಇದೆ, ಇಷ್ಟು ದಪ್ಪ ಇರೋದ್ರಿಂದ ಒಳಗಡೆ ಸ್ಟೀಲ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ಬಿಸಿ ಬಿಸಿ ಇರುತ್ತೆ. ಆದ್ರೆ ಈಗ ನೋಡಿ, ಐಸ್ ಮೇಲೆ ಇಟ್ಟಿದ್ವಿ, ಹಾಗಿದ್ರೆ ಟೆಂಪರೇಚರ್ ಅನ್ನ ಈಗ ನೋಡ್ತಾ ಇರ್ಬೋದು ಎಷ್ಟಿದೆ ಅನ್ನುವಂತೂ. ಹಾಗೆ ಈಗ ಓಪನ್ ಮಾಡಿ ತೋರಿಸ್ತೀನಿ, ಅದ್ರ ಒಳಗಡೆ ಐಸ್ ಇಷ್ಟೆಲ್ಲ ಇಟ್ಬಿಟ್ಟು ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ವಿ. ಅದ್ರ ಒಳಗಡೆಗೆ ಈಗ ನಾನು ಈ ಒಂದು ಟೆಂಪರೇಚರ್ ಎಷ್ಟಿದೆ ಅನ್ನುವಂಥದ್ದನ್ನ ಚೆಕ್ ಮಾಡಕ್ಕೆ ತೋರಿಸ್ತಾ ಇದ್ವಿ. ಈಗ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರಲ್ಲಿ ಯಾವುದೇ ಆಹಾರ ಪದಾರ್ಥಗಳನ್ನ ಕೂಡ ಇಟ್ಟರೆ 4-6 ಗಂಟೆಗಳ ಕಾಲ ಬಿಸಿ ಆಗಿರೋದಕ್ಕೆ ಸಹಾಯ ಆಗುತ್ತೆ. ಖಂಡಿತವಾಗ್ಲೂ ಐಸ್ ಒಳಗೆ ಇಟ್ಟಿದೀವಿ, ಆದ್ರೂ 4-6 ಗಂಟೆವರೆಗೂ ಬಿಸಿ ಬಿಸಿ ಆಗಿರ್ಬೋದು. ಊಟನ ಈ ತರ ಬಿಸಿ ಬಿಸಿ ಮಾಡೋದಕ್ಕೆ ಸಾಧ್ಯ. ಆದ್ರೆ ನಾರ್ಮಲ್ ಈ ತರ ಎಲ್ಲಾ ಮಿಕ್ಸ್ ಆಗ್ಬಿಟ್ಟಿದ್ದಪ್ಪ, ತಿನ್ನಕ್ಕೆ ಮನ್ಸಾಗಲ್ಲ. ಆದ್ರೆ ಈ ರೀತಿ ಸಪ್ರೇಟ್ ಸಪ್ರೇಟ್ ಆಗಿದ್ರೆ ನಾವು ಮಿಕ್ಸ್ ಮಾಡಿ ತಿನ್ನೋದ್ರೆ ರುಚಿನೇ ಬೇರೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಯಾರಿ ಕೂಡ ಮಾಡ್ಬೋದು, ಚಿಕ್ಕ ಮಕ್ಕಳಿಗೆ ಕೂಡ ಟಿಫಿನ್ ಕೊಟ್ರೆ ಚೆನ್ನಾಗಿರುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಇಂದ ಕೂಡ ಮಾಡಲಾಗಿದೆ. ಆದ್ರೆ ಇದು 2 ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ ಲಂಚ್ ಬಾಕ್ಸ್ ಫ್ರೀ ಆಗಿ ಸಿಗ್ತಾ ಇದೆ. ಈ ಡೀಲ್ ಮಾಡಲೇಬಾರ್ದು. ಖಂಡಿತ. ಇಲ್ಲಿಗ ನೋಡೋಣ ಈಗ ಯಾವ ರೀತಿ ಆಗಿದೆ ಅಂತ. ಬೇರೆ ಬೇರೆ ಕೆಪಾಸಿಟಿ ಈಗ ದೊಡ್ಡದಾಗಿರುವಂತದ್ದು. ಈಗ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಓಪನ್ ಮಾಡಿದಾಗ ಅದರಲ್ಲಿ ಇರುವಂತಹ ಒಂದು ಸ್ಟೀಮ್ ಅನ್ನ ನೋಡ್ತಾ ಇರ್ಬೋದು, ಹಾಗೆ ಇದನ್ನ ಈಗ ಕ್ಲೋಸ್ ಮಾಡ್ತಾ ಇರುವಂತದನ್ನ ಕೂಡ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಾವು ಕ್ಲೋಸ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಈಗ ಪಲ್ಯ ಏನಾದ್ರೂ ಬೇಕಾ, ಆ ಪಲ್ಯವನ್ನ ಕೂಡ ಇದರಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈಗ ನೆಕ್ಸ್ಟ್ ಈಗ ನಿಮ್ಗೆ ತೋರಿಸಬೇಕಾಗುತ್ತೆ ಪಾಯಸ ಎಲ್ಲ ಇರುತ್ತೆ. ಪಾಯಸವನ್ನ ಕೂಡ ಈ ರೀತಿಯಾಗಿ ನಾವು ಕ್ಲೋಸ್ ಮಾಡಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಾನು ನೋಡ್ತಾ ಇರ್ಬೋದು. 999 ರೂಪಾಯಿ ಅನ್ನುವಂತ ಮೊತ್ತಕ್ಕೆ. ಖಂಡಿತವಾಗ್ಲೂ ಲಾಕ್ ಕೂಡ ಆಗುತ್ತೆ ಅಂದ್ರೆ ಆರಾಮಾಗಿ ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಕೂಡ ಮಾಡ್ಬೋದು. ಅಷ್ಟೇ ಅಲ್ಲ, ಫ್ರೀ ಆಗಿ 2 ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಇಷ್ಟೆಲ್ಲ ಈ ಕಾಂಬೋ ನಿಮಗೆ 999 ರೂಪಾಯಿ ಮಾತ್ರ ಸಿಗ್ತಾ ಇದೆ. 2 ಸರ್ವಿಂಗ್ ಸ್ಪೂನ್ ಕೂಡ ಸಿಗ್ತಾ ಇದೆ, ಫ್ರೀ ಆಗಿ 2 ಲೇಯರ್ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಇಷ್ಟೆಲ್ಲ ಕಾಂಬೋ ನೀವು ಹೊರಗಡೆ ಹೋದ್ರೆ, ಇಷ್ಟೆಲ್ಲ ಲಿಡ್ ಜೊತೆ ಬೇಕು, ಸರ್ವಿಂಗ್ ಸ್ಪೂನ್ ಬೇಕು, ಒಂದು 2 ಲೇಯರ್ ಟಿಫಿನ್ ಬಾಕ್ಸ್ ಬೇಕು ಅಂದ್ರೆ 1,000 ರೂಪಾಯಿ ಆಗ್ಬಿಡುತ್ತೆ. ಆದ್ರೆ ಇಲ್ಲಿ ಬರೀ 999 ರೂಪಾಯಿನಲ್ಲಿ ಮಾತ್ರ ಸಿಗ್ತಾ ಇದೆ. ಖಂಡಿತವಾಗ್ಲೂ ಈ ಡೀಲ್ ಮಿಸ್ ಮಾಡಲೇಬಾರ್ದು. ಗಿಫ್ಟಿಂಗ್ ಸೂಪರ್ ಆಗಿರೋ ಆಪ್ಷನ್. ಮದ್ವೆಗೆ ಹೋಗ್ತಾ ಇದ್ದಾರೆ.
ಆದ್ರೆ ಈ ತರ ಕೊಟ್ರೆ ಅವ್ರಿಗೆ ಖಂಡಿತವಾಗ್ಲು ಇಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ಈ ಹಾಟ್ ಕೇಸ್ ಎಲ್ರಿಗೂ ಉಪಯೋಗ ಬರುತ್ತೆ. ಯಾಕಂದ್ರೆ ಪದೇ ಪದೇ ಕಿಚನ್ ಅಲ್ಲಿ ಹೋಗಿ ಬಿಸಿ ಮಾಡೋದು ಕಷ್ಟ ಅನ್ಸ್ಬಿಡುತ್ತೆ. ಆದ್ರೆ ಇವಾಗ ಬಿಸಿ ಪದೇ ಪದೇ ಮಾಡೋ ಅವಶ್ಯಕತೆನೆಲ್ಲ ಒಂದ್ಸಲ ಅಡುಗೆ ಮಾಡಾದ್ಮೇಲೆ ಇದ್ರಲ್ಲಿ ಇಟ್ಬಿಟ್ರೆ ಬಿಸಿ ಬಿಸಿ ಊಟ ಮಾಡ್ಬೋದು. ಜಾಸ್ತಿ ವೇಟ್ ಮಾಡಬೇಡಿ, ಬೇಗ ಬೇಗ ಕಾಲ್ ಮಾಡಿ ನೀವು ಆರ್ಡರ್ ಬುಕ್ ಮಾಡ್ಕೊಳ್ಳಿ. ಎಸ್, ಏನೀಗ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಸಾರು ಆಗಿರ್ಬೋದು, ಪುಲಾವ್ ಆಗಿರ್ಬೋದು, ಬಿಸಿಬೇಳೆ ಬಾತ್ ಇದೆಲ್ಲವೂ ಕೂಡ ಬಿಸಿ ಬಿಸಿಯಾಗಿ ತಿಂದ್ರೇನೆ ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕೊಂಥರ ರುಚಿ ಎಲ್ಲವೂ ಕೂಡ ಇರುತ್ತೆ ಅಂತ ಹೇಳ್ಬೋದು ಬಿಸಿಯಾಗಿ ತಿನ್ನೋದಕ್ಕೆ. ಹಾಗೆ ತಣ್ಣಗಾಗಿರುವಂಥದ್ದು, ಆರೋಗ್ಯ ಇರೋದು ತಿಂದರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಹಾಗೆ ಹೇಳ್ತಾ ಇದ್ದೀವಿ, ಇದನ್ನು ನೀವು ಕ್ಯಾರಿ ಮಾಡೋದಕ್ಕೆ ಈಗ ಎಲ್ಲೋ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಅಲ್ಲಿ ಸಿಗುವಂಥ ಫುಡ್ ಯಾವ ರೀತಿ ಆಗಿರುತ್ತೆ ಗೊತ್ತಿರಲ್ಲ. ಈ ರೀತಿ ನೀವು ಈ ಒಂದು ಪ್ರಾಡಕ್ಟ್ನ ಮೂಲಕ ಕ್ಯಾರಿ ಮಾಡ್ಕೊಂಡು ಹೋದರೆ ಬಿಸಿ ಬಿಸಿಯಾಗಿ ಅಂತ ಹೇಳಿದ್ರೆ 4-6 ಗಂಟೆಗಳ ಕಾಲ ಇಟ್ಟಂಥ ಆಹಾರ ಪದಾರ್ಥಗಳು ಬಿಸಿಯಾಗಿರುತ್ತೆ. ಬೇಗ ಆರ್ಡರ್ನ ನೀವು ಕೂಡ ಪ್ಲೇಸ್ ಮಾಡ್ಕೊಳ್ಳಿ, ಬೇಗ ಬೇಗ ಕಾಲ್ ಮಾಡಿ ನೀವು ಆರ್ಡರ್ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ಓಡ್ತಾ ಇದೆ, ಮತ್ತೆ ಈ ಡೀಲ್ ಬರುತ್ತಲ್ಲೋ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ MRP ಒಂದ್ಸಲ ನೋಡಿ 3000 ಕೊಡೋ ಅವಶ್ಯಕತೆಯೇ ಇಲ್ಲ. 67% ಡಿಸ್ಕೌಂಟಲ್ಲಿ ಕೂಡ ಸಿಗ್ತಾ ಇದೆ. ಯಾಕೆ ಅಂದರೆ ಅದರ ಜೊತೆಗೆ ಉಚಿತವಾಗಿ 2 ಸ್ಟೀಲ್ ಲಂಚ್ ಬಾಕ್ಸ್, 4-6 ಗಂಟೆ ಬಿಸಿ ಬಿಸಿ. ಹೌದು, ಬಿಸಿ ಬಿಸಿ ಆಗಿರುವಂತಹ ರುಚಿ ಶುಚಿ ಆಗಿರುವಂತಹ ಆಹಾರವನ್ನ ತಿನ್ನೋದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ಕೊಡ್ತಾ ಇದೀನಿ. ಈಗ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಬಿಸಿ ಆಗಿರುವಂತಹ ಸಾಂಬಾರ್ ಅಂತೂ ಇಲ್ಲಿ ಇರುವಂಥದ್ದು, ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಾನು ನೋಡಿದ್ರೆ. ನೆಕ್ಸ್ಟ್ ಈಗ ನಿಮಗೆ ಹೇಳಬೇಕಾಗುತ್ತೆ ಇದರ ಪ್ರೈಸ್ ಎಷ್ಟಿದೆ ಅನ್ನುವಂಥದ್ದು ನೋಡ್ಬೇಕಲ್ವಾ? ಪ್ರೈಸ್ ನೀವೇ ನೋಡಿ, 999 ರೂಪಾಯಿನಲ್ಲಿ ಮಾತ್ರ ಸಿಗ್ತಾ ಇದೆ. ಶಾಕ್ ಆಗ್ತಿರಲ್ವಾ? ಆದ್ರೆ ಈ ಕಾಂಬೋದಲ್ಲಿ ನಿಮ್ಗೆ ಏನೆಲ್ಲ ಸಿಗ್ತಾ ಇದೆ ಅಂದ್ರೆ 1400 ml ಕೆಪಾಸಿಟಿ ಸಿಗ್ತಾ ಇದೆ, ಅದರ ಜೊತೆಗೆ ನಿಮ್ಗೆ 800 ಕೆಪಾಸಿಟಿ ಸಿಗ್ತಾ ಇದೆ, ಅದು ಲಿಡ್ ಜೊತೆ ಸಿಗ್ತಾ ಇದೆ. 550 ml ಕೆಪಾಸಿಟಿ ಲಿಡ್ ಜೊತೆ ಸಿಗ್ತಾ ಇದೆ. 2 ಸರ್ವಿಂಗ್ ಸ್ಪೂನ್ ಕೂಡ ಸಿಗ್ತಾ ಇದೆ. ಫ್ರೀ ಆಗಿ 2 ಲೇಯರ್ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಇಷ್ಟೆಲ್ಲಾ ಕಾಂಬೋ ನಿಮ್ಗೆ ಬರೀ 999 ರೂಪಾಯಿನಲ್ಲ ಅಲ್ವಾ? ಹೌದು, ಕಡಿಮೆ ಬೆಲೆಗೆ ಸಿಗುತ್ತೆ. ಬೇರೆ ಬೇರೆ ಕ್ವಾಂಟಿಟಿಯಲ್ಲಿ ನೀವು ಈಗ ಏನ್ ಬೇಕಾದ್ರೂ ಕೂಡ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಉಚಿತವಾಗಿರುವಂತಹ 2 ಲೇಯರ್ ಇರುವಂತಹ ಸ್ಟೀಲ್ ಲಂಚ್ ಬಾಕ್ಸ್ ಗಳು ಕೂಡ ಸಿಗುತ್ತೆ. ಒಂದ್ಸಲ ತೋರಿಸ್ತಾ ಇದೀಗ, 1400 ml ಕೆಪಾಸಿಟಿಯನ್ನ ಹೊಂದಿರುವಂತ ಆ ಒಂದು ಹಾಟ್ ಕೇಸ್ ಅನ್ನ ನಿಮ್ಗೆ ತೋರಿಸ್ತಾ ಇದೀಗ. ಇದರಲ್ಲಿ ಏನ್ ಬೇಕಾದ್ರೂ ಕೂಡ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಹಾಗೆ ವೈಡ್ ಆಗಿರುವಂತಹದ್ದು, ವಾಶ್ ಮಾಡುವಾಗ ಏನು ಕೈಗೆ ಒಂದು ಗಾಯ ಆಗುತ್ತೆ ಅನ್ನುವಂತ ಟೆನ್ಷನ್ ಕೂಡ ಬೇಕಾಗಿಲ್ಲ. ಖಂಡಿತವಾಗ್ಲೂ ಅಷ್ಟೇ ಅಲ್ಲ, ಕ್ವಾಲಿಟಿ ಮೇಲೆ ಡೌಟ್ ಇದ್ರೆ ಅಕಸ್ಮಾತ್ ಸಿಗಲ್ಲಪ್ಪ. ಸೂಪರ್ ಸ್ಟ್ರಾಂಗ್ ಇರೋ ಕ್ವಾಲಿಟಿ, 100% ಸ್ಟೇನ್ಲೆಸ್ ಸ್ಟೀಲ್ ಮಟೀರಿಯಲ್ ಇಂದ ಮಾಡಲಾಗಿದೆ. ಸೊ ಹಾಗಾಗಿ ಕ್ವಾಲಿಟಿ ಮೇಲೆ ಡೌಟ್ ಪಡೋ ಅವಶ್ಯಕತೆನೆ ಇಲ್ಲ. ಅಷ್ಟೇ ಅಲ್ಲ, ನೀವೇ ನೋಡ್ತಾ ಇದ್ದೀರಾ, ಓಪನ್ ಮಾಡಿದ್ಮೇಲೆ ನೋಡಿ ಗಮ್ ಅನ್ಬೇಕು. ಆದ್ರೆ ಆ ರೀತಿ ಸ್ಟೀಮ್ ಒಳಗಡೆ ಇದ್ರೆ ತಾನೇ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಸ್ಟೀಮ್ ಇರಲಿ, ಯಾವುದೇ ಹೋಗಿ ಹೊರಗಡೆ ಹೋಗಲ್ಲ. ಸೊ ಬಿಸಿ ಬಿಸಿ ಊಟ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಈಗ ಕಟ್ ಮಾಡಿ ತೋರಿಸ್ತಾ ಇದೀವಿ ನಮ್ಮ ಪ್ರಾಡಕ್ಟ್ ಅನ್ನಲ್ವಾ, ಹೇಗೆ ಅದು ಇನ್ಸುಲೇಷನ್ ಇದೆ. ಖಂಡಿತವಾಗ್ಲೂ ಒಳಗಡೆ ನೀವೇ ನೋಡ್ತಾ ಇದ್ರೆ ಇದು ಕಟ್ ಮಾಡ್ಬಿಟ್ಟು ತೋರಿಸ್ತಾ ಇದೀವಿ. ಹಾಗೆ ಈಗ ಐಸ್ ನೋಡಿ, ಇಷ್ಟೆಲ್ಲ ಐಸ್ ಅಲ್ಲಿ ನಾವು ಇಟ್ಟು ನಿಮ್ಗೆ ಟೆಂಪರೇಚರ್ ಅನ್ನ ತೋರಿಸ್ತಾ ಇದೀವಿ. ಇಷ್ಟಿದೆಯಲ್ಲ ಈ ಐಸ್ ನ ಒಳಗಡೆ ಈಗ ಇಟ್ಟಾಗ ಈ ನಮ್ಮ ಪ್ರಾಡಕ್ಟ್ ಅನ್ನ ಬಿಸಿಯಾಗಿ ಇರುತ್ತಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇರುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಈಗ ನಾವು ಇಡ್ತಾ ಇದ್ವಿ, ಈಗ ಇಟ್ಟಾಗ ಟೆಂಪರೇಚರ್ ಎಷ್ಟಿದೆ ಅನ್ನುವಂಥದ್ದನ್ನ ಚೆಕ್ ಮಾಡ್ತಾ ಹೋಗಿ. ಈಗ ಜಾಸ್ತಿ ಆಗ್ತಾ ಇದೆ ಟೆಂಪರೇಚರ್ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು. ಇಟ್ಟಂತ ಆಹಾರ ಬಿಸಿಯಾಗಿರೋದಕ್ಕೆ ಸಹಾಯ ಆಗುತ್ತೆ ಖಂಡಿತವಾಗ್ಲೂ. ಯಾಕಂದ್ರೆ 4-6 ಗಂಟೆವರೆಗೂ ಊಟನ ಬಿಸಿ ಬಿಸಿಯಾಗಿ ಇಡುತ್ತೆ ಅಂದ್ರೆ ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು. ನಾರ್ಮಲ್ ಆಗಿ ಈ ರೀತಿ ಮಿಕ್ಸಿಂಗ್ ಆದ್ರೆ ಎಷ್ಟು ಕಷ್ಟ ಅಪ್ಪ. ಅಷ್ಟೇ ಅಲ್ಲ, ಆದ್ರೆ ಈ ರೀತಿ ಅನ್ನ ಸಾಂಬಾರ್ ಬೇರೆ ಬೇರೆ ಇದ್ರೆ ಎಷ್ಟು ತಿನ್ನೋದಕ್ಕೂ ಮಜಾ ಆಗಿರುತ್ತೆ. ಯಾಕಂದ್ರೆ ಇದು ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ. ಈ 2 ಲೇಯರ್ ಲಂಚ್ ಬಾಕ್ಸ್ ಫ್ರೀ ಆಗಿ ಸಿಗ್ತಾ ಇದೆ. ಕ್ಯಾರಿ ಮಾಡೋಕ್ಕೂ ಸೂಪರ್ ಆಗಿದೆ. ಮಕ್ಕಳಿಗೆ ಕೊಡ್ಬೋದು, ಆಫೀಸ್ಗೆ ಹೋಗೋರು ಕೊಡ್ಬೇಕು. ಯಾಕಂದ್ರೆ ಇದು ಫ್ರೀ 2 ಲೇಯರ್ ಸ್ಟೀಲ್ ಲಂಚ್ ಬಾಕ್ಸ್ ಫ್ರೀ. ಹೌದು, ಉಚಿತವಾಗಿ ಸಿಗುವಂತಹ ಹಾಗೆ ಈಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮನೆಗೆ ಗಂಡ ಒಂದು ಆಫೀಸಿಂದ ಬಂದಾಗ ಬಿಸಿ ಬಿಸಿ ಆಗಿರುವಂತ ಆಹಾರವನ್ನ ಕೊಟ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ವಿ ಈ ಒಂದು ಪ್ರಾಡಕ್ಟ್ ಅನ್ನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು. ತುಂಬಾನೇ ಸಿಂಪಲ್ ಆಗಿರುವಂತ ಹಾಗೆ ನೆಕ್ಸ್ಟ್ ಈಗ ನೋಡೋಣ, ಪಲ್ಯ ಸಾರು ಸಾಂಬಾರ್ ಏನಾದ್ರು ಇರುತ್ತೆ ಅದನ್ನ ಕೂಡ ಈ ರೀತಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಈಗ ಪಾಯಸ ಏನಾದ್ರು ಇರುತ್ತೆ, ಸ್ವೀಟ್ಸ್ ಎಲ್ಲ ಇರುತ್ತೆ, ಅದನ್ನ ಕೂಡ ನೀವು ಈ ರೀತಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಕೂಡ. ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ನ ಬೆಲೆ 999 ರೂಪಾಯಿಗಳಾಗಿರುತ್ತೆ. ನಿಮ್ಗೇನಾದ್ರು ಬೇಕು ಅಂತ ಇದ್ರೆ ಬೇಗ ಬೇಗ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಬೆಂಗಳೂರಾಗಿರ್ಬೋದು, ಮೈಸೂರು ಆಗಿರ್ಬೋದು, ಹಾವೇರಿ ಅವರಾಗಿರ್ಬೋದು, ನೋಡಿ ಈಗ ಬೇರೆ ಬೇರೆ ಕೆಪಾಸಿಟಿಯಲ್ಲಿ ಇದು ಸಿಗುತ್ತೆ. 1400 ಆಗಿರ್ಬೋದು, 800 ಆಗಿರ್ಬೋದು, 500 ಆಗಿರ್ಬೋದು, ಹಾಗೆ 2 ನಿಮಗೆ ಸೌಟುಗಳು ಕೂಡ ಇದರಲ್ಲಿ ಲಭ್ಯ ಇರುವಂಥದ್ದು. ಹಾಗೆ ಉಚಿತವಾಗಿರುವಂತಹ ಲಂಚ್ ಬಾಕ್ಸ್ ಕೂಡ ಸಿಗುತ್ತೆ. ಇನ್ನೇನು ಬೇಕಲ್ವಾ, ಇದೆಲ್ಲವೂ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಲಾಗಿರುವಂಥದ್ದು. ಆದರೆ ಟೈಮ್ ಇಲ್ಲ, 10 ನಿಮಿಷ ಮಾತ್ರ ಬಾಕಿ ಇದೆ. ಬೇಗ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಲೇಬೇಕಾಗತ್ತೆ. HD ಕೋಟೆ ಆಗಿರ್ಬೋದು, ರಾಣೆಬೆನ್ನೂರು ಆಗಿರ್ಬೋದು, ತಿಪ್ಟೂರು ಆಗಿರ್ಬೋದು, ಒಂಟಿಕೊಪ್ಪಲ ಆಗಿರ್ಬೋದು, ಮೈಸೂರು, ಮದ್ದೂರು, ಮಳವಳ್ಳಿ, ಬಿಜಾಪುರ, ಕಲಬುರಗಿ ಆಗಿರ್ಬೋದು, ಹಾಗೆ ಗುಳೇದ ಗುಡ್ಡ ಆಗಿರ್ಬೋದು, ಹಾವೇರಿ, ರಾಯಚೂರು, ರಾಯಭಾಗ, ಹಾಗೆ ಶಿರ್ಸಿ ಅವರು ಕೂಡ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 999 ರೂಪಾಯಿಗೆ ಮಾತ್ರ ಸಿಗ್ತಾ ಇದೆ. ತುಂಬಾ ಕಮ್ಮಿ ಬೆಲೆಯಲ್ಲಿ ಕೂಡ ಸಿಗ್ತಾ ಇದೆ.
ಹೊರಗಡೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ನೆಂಟರು ಬರ್ತಾರೆ ಮತ್ತೆ ಪದೇ ಪದೇ ಬಿಸಿ ಮಾಡಕ್ ಹೋಗ್ತೀರಾ, ಹೋಗೋ ಅವಶ್ಯಕತೆನೆ ಇಲ್ಲ. ಸರ್ವ್ ಕೂಡ ಮಾಡ್ಬೋದು, ಲಿಡ್ ಜೊತೆ ಕೂಡ ಸಿಗ್ತಾ ಇದೆ, ಎರಡು ಸರ್ವಿಂಗ್ ಸ್ಪೂನ್ ಕೂಡ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಫ್ರೀ ಆಗಿ ಎರಡು ಲೇಯರ್ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ, ಅದು ಸ್ಟೀಲ್ದು. ಊಟ ಮಾಡಿದ್ರೆ ಸ್ಟೀಲ್ ಮಾಡಿದ್ರೇ ಚೆನ್ನಾಗಿರುತ್ತಪ್ಪ, ಯಾಕಂದ್ರೆ ಸ್ಟೀಲ್ ಬಾಳ್ಗೆ ಕೂಡ ಜಾಸ್ತಿ ಬರುತ್ತೆ. ಅಷ್ಟೇ ಅಲ್ಲ, ಆದ್ರೆ ಟೈಮ್ ಓಡ್ತಾ ಇದೆ, ಈ ಡೀಲ್ ಮತ್ತೆ ನಾಳೆ ಬರುತ್ತೆ ಅಲ್ವಾ, ನನ್ನಂತೂ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಈ ಡೀಲ್ ಖಂಡಿತವಾಗ್ಲೂ ಮಿಸ್ ಮಾಡಬಾರ್ದು. ತುಂಬಾ ಕಮ್ಮಿ ಬೆಲೆಯಲ್ಲಿ ಕೂಡ ಸಿಗ್ತಾ ಇದೆ. ಹೊರಗಡೆ ಹೋದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ, ಯಾಕಂದ್ರೆ ಮಧ್ಯವರ್ತಿಗಳು ಇರ್ತಾರೆ, ಶೋರೂಮ್ ಪ್ರೈಸ್ ಇರುತ್ತೆ, ಸೇಲ್ಸ್ ಮ್ಯಾನ್ ಪ್ರೈಸ್ ಇರುತ್ತೆ, ಕಮಿಷನ್ ಇರುತ್ತೆ. ಆದ್ರೆ ಇಲ್ಲಿ ಆತರ ಯಾವ್ದೇ ಇರಲ್ಲ, ಡೈರೆಕ್ಟ್ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹೌದು, ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಸಿಗತ್ತೆ, ಯಾವುದೇ ರೀತಿ ನಿಮಗ ಅದಕ್ಕೆ ಮಧ್ಯವರ್ತಿಗಳು ಇರೋದಿಲ್ಲ, ಅದರಿಂದ ಕಡಿಮೆ ಬೆಲೆಗೆ ಸಿಗತ್ತೆ. ಇಂಥ ಒಂದು ಗಿಫ್ಟಿಂಗ್ ಆಪ್ಷನ್ ಕೂಡ ಅಂತ ಹೇಳ್ಬೋದು. ಯಾವುದೋ ಒಂದು ಗೃಹ ಪ್ರವೇಶ ಇರುತ್ತೆ, ಯಾವುದೋ ಒಂದು ಸ್ಪೆಷಲ್ ಆಗಿರುವಂತಹ ಡೇ ಇರುತ್ತೆ, ಏನಾದ್ರೂ ಗಿಫ್ಟ್ ಮಾಡಬೇಕು ಅಂತ ಇದ್ದಾಗ ಖಂಡಿತ ಈ ಪ್ರಾಡಕ್ಟ್ ಅನ್ನ ಗಿಫ್ಟ್ ಮಾಡಿ ಆ ಗೃಹಿಣಿಯರಂತೂ ಖುಷಿ ಪಡ್ತಾರೆ. ಯಾಕಂದ್ರೆ ಏನೇ ಒಂದು ಆಹಾರವನ್ನ ಪದೇ ಪದೇ ಬಿಸಿ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ, ಎಲ್ಲೇ ನೀವೀಗ ಹೋದ್ರು ಕೂಡ. ಹಾಗೇನೆ ಇದನ್ನ ಯಾಕೆ ಬೈ ಮಾಡಬೇಕು ಅನ್ನುವಂಥದ್ದನ್ನ ಹೇಳಲೇಬೇಕಾಗತ್ತೆ. ಒಂದು MRP ನೋಡಿಗ ಎಷ್ಟಿದೆ ಅಂತ, 3000 ಆದ್ರೆ 999 ರೂಪಾಯಿಗೆ ಪಡ್ಕೋಬಹುದು, 67% ರಿಯಾಯಿತಿ ಇದೆ. ಇದು ಎರಡನೇ ರೀಸನ್ ಆಗಿದೆ. ಹಾಗೆ ಮೂರನೇ ರೀಸನ್ ಏನಂತ ಹೇಳಿದ್ರೆ, ಉಚಿತವಾಗಿರುವಂತಹ ಈ ಒಂದು ಸ್ಟೀಲ್ ಲಂಚ್ ಬಾಕ್ಸ್ ಸಿಗುತ್ತೆ, ಹಾಗೆ 4-6 ಗಂಟೆಗಳ ಕಾಲ ಬಿಸಿ ಆಗಿರುತ್ತೆ ಆಹಾರ ಪದಾರ್ಥ, ಇದೆಲ್ಲ ಕೂಡ ರೀಸನ್ ಆಗಿದೆ. ನೋಡಿ ಇವಾಗ ಬಿಸಿ ಬಿಸಿ ಆಗಿರುವಂತಹ ಆಹಾರ ಪದಾರ್ಥವನ್ನ ನೀವು ತಿನ್ನೋದಕ್ಕೆ ಸಾಧ್ಯ ಇರುತ್ತೆ. ಇದು ಸ್ಟೈನ್ಲೆಸ್ ಸ್ಟೀಲ್ ಇಂದ ಮಾಡಲಾಗಿರುವಂತಹ, ಹಾಗೆ ಈಗ ಓಪನ್ ಮಾಡಿ ತೋರಿಸೋಣ. ಈಗ ಯಾವ ರೀತಿಯಾಗಿ ಸ್ಟೀಲ್ ಇದೆ ಅನ್ನುವಂಥದ್ದನ್ನು ನೋಡಿದ್ರೆ, ಬಿಸಿ ಆಗಿರುವಂಥದ್ದು, ಬಿಸಿ ಬಿಸಿ ಆಗಿರುವಂತಹ ಆಹಾರವನ್ನ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಈಗ ಹೇಳಬೇಕಾಗುತ್ತೆ ಇದರ ಪ್ರೈಸ್ ಎಷ್ಟಿದೆ ಅನ್ನುವಂಥದ್ದಲ್ಲ. ನೀವೇ ನೋಡ್ತಾ ಇದಾರೆ, 999 ರೂಪಾಯಿ ಇಷ್ಟೆಲ್ಲ ಕಾಂಬೋ ಸಿಗ್ತಾ ಇದೆ. ಏನೇನು ಸಿಗ್ತಾ ಇದೆ ಅಂದ್ರೆ, ನಿಮ್ಗೆ 1400 ml ಕೆಪಾಸಿಟಿ ಒಂದು ಬಾಕ್ಸ್ ಸಿಗ್ತಾ ಇದೆ, ಅದ್ರ ಜೊತೆ ಲಿಡ್ ಕೂಡ ಸಿಗ್ತಾ ಇದೆ, ಅದ್ರ ಜೊತೆಗೆ ನಿಮ್ಗೆ 800 ml ಕೆಪಾಸಿಟಿ ಲಿಡ್ ಸಿಗ್ತಾ ಇದೆ, ಲಿಡ್ ಜೊತೆ ಕೂಡ ಸಿಗ್ತಾ ಇದೆ, ಅದ್ರ ಜೊತೆಗೆ 550 ml ಹಾಟ್ ಕೇಸ್ ಜೊತೆ ಲಿಡ್ ಕೂಡ ಸಿಗ್ತಾ ಇದೆ, ಎರಡು ಸರ್ವಿಂಗ್ ಸ್ಪೂನ್ ಕೂಡ ಸಿಗ್ತಾ ಇದೆ, ಈ ಎರಡು ಲೇಯರ್ ಲಂಚ್ ಬಾಕ್ಸ್ ಫ್ರೀ ಫ್ರೀ. ಇಷ್ಟೆಲ್ಲ ಕಾಂಬೋ ನಿಮ್ಗೆ ಬರೀ 999 ರೂಪಾಯಿ ಮಾತ್ರ ಸಿಗ್ತಾ ಇದೆ. ಖಂಡಿತ ಇಷ್ಟೊಂದು ಕಡಿಮೆ ಬೆಲೆಗೆ ಸಿಗತ್ತೆ ಅಲ್ವಾ, ಹಾಗಿದ್ರೆ ಮಿಸ್ ಮಾಡಲೇಬೇಡಿ ಒಂದು ಅವಕಾಶವನ್ನ. ಎಲ್ಲೇ ಇದ್ರೂ ಪರವಾಗಿಲ್ಲ, ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಕೂಡ ಇದೆ. ಈಗ ಆ ಪ್ರಾಡಕ್ಟ್ ಅನ್ನ ನೋಡಬೇಕಾಗುತ್ತೆ, ಕೆಪಾಸಿಟಿ ಯಾವ ರೀತಿಯಾಗಿದೆ, ಒಳಗಡೆ ಯಾವ ರೀತಿಯಾಗಿದೆ, ಮುಚ್ಚಳ ಹೆಂಗಿದೆ, ಅದೆಲ್ಲವನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ನೋಡಿ ಎಷ್ಟೊಂದು ಪಳಪಳ ಅಂತ ಹೊಳಿತಾ ಇದೆ, ಯಾಕಂತ ಹೇಳಿದ್ರೆ ಇದು ಸ್ಟೀಲ್ ಇಂದ ಮಾಡಿರುವಂತ. ಖಂಡಿತವಾಗ್ಲು ಸ್ಟೀಲ್, ಅಷ್ಟೇ ಅಲ್ಲ 100% ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳ್ತಾ ಇದೀವಿ. ಅಷ್ಟೇ ಅಲ್ಲ, ತುಂಬಾ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಕೂಡ ಬರ್ತಾ ಇದೆ. ಅಕಸ್ಮಾತ್ ಕೂಡ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನೆಗ್ಗಲ್ಲಪ್ಪ, ಯಾಕಂದ್ರೆ 100% ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಲಾಗಿದೆ. ತುಂಬಾ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಕೂಡ ಸಿಗ್ತಾ ಇದೆ. ಅಂದ್ಮೇಲೆ ಯಾಕ್ರಿ ಇನ್ನೂ ಯೋಚನೆ ಮಾಡ್ತೀರಾ, ಬೇಗ ಬೇಗ ಕಾಲ್ ಮಾಡಿ ನಿಮ್ಮ ಆರ್ಡರ್ ಬುಕ್ ಮಾಡ್ಕೊಳ್ಳಿ. ಖಂಡಿತ, ಹಾಗೆ ಇನ್ನೊಂದು ಡೆಮೋ ಕೂಡ ಮಾಡಿ ತೋರಿಸ್ತದೆ. ಗಾಳಿ ಸರಾಗವಾಗಿ ಒಳಗಡೆ ಹೋಗ್ತಾ ಇಲ್ಲ, ಆದ್ರಿಂದ ನಿಮ್ಮ ಒಂದು ಯಾವುದೇ ಆಹಾರ ಹಾಳಾಗೋದಕ್ಕೆ ಚಾನ್ಸ್ ಇರೋದಿಲ್ಲ. ಇದರಲ್ಲಿ ಬಿಸಿ ಆಗಿರೋದಕ್ಕೆ ಸಹಾಯವನ್ನ ಮಾಡುತ್ತೆ. ಇನ್ಸುಲೇಷನ್ ಕೂಡ ಇದೆ ಅಲ್ವಾ? ಖಂಡಿತವಾಗ್ಲೂ, ಅದಕ್ಕೆ ಪ್ರೂಫ್ ನಾವೇ ನೀವೇ ನೋಡ್ತಾ ಇದ್ದೀರಾ, ಕಟ್ ಮಾಡ್ಬಿಟ್ಟು ತೋರಿಸಿದೀವಿ. ಇನ್ಸುಲೇಷನ್ ಇರೋದ್ರಿಂದ, 3 ಲೇಯರ್ ಇರೋದ್ರಿಂದ ಬಿಸಿ ಬಿಸಿ. ಹೌದು, ಆದ್ರೆ ಇಲ್ಲಿ ನೋಡಿ ಐಸ್ ಎಲ್ಲ ಇಟ್ಟಿದೀವಿ, ಅದ್ರ ಮಧ್ಯೆ ಇಟ್ಕೊಟ್ಟು ನೋಡಿ ಎಷ್ಟಿದೆ ಟೆಂಪರೇಚರ್ ಅನ್ನೋದನ್ನ ಗಮನಿಸ್ತಾ ಇರ್ಬೋದಲ್ವಾ, ಇಷ್ಟೆಲ್ಲ ಇದೆ ಟೆಂಪರೇಚರ್. ಹಾಗಿದ್ರೆ ಈಗ ಒಂದ್ಸಲ ನೋಡೋಣ, ಈಗ ನಮ್ಮ ಹಾಟ್ ಬಾಕ್ಸ್ ಅನ್ನ ಇದ್ರೊಳಗಡೆ ಇಡ್ತಾ ಇದ್ವಿ. ಈಗ ಇಟ್ಬಿಟ್ಟು ಈಗ ನಾನು ಇದ್ರ ಒಳಗಡೆ ನೋಡಿಗ ಯಾವ ರೀತಿ ಟೆಂಪರೇಚರ್ ಈಗ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು. ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿ ಬಿಸಿ ಬಿಸಿ ಆಗಿರುವಂತಹ ಆಹಾರವನ್ನ ಇಟ್ಟರೂ ಕೂಡ ಬಿಸಿ ಆಗಿರೋದಕ್ಕೆ ಇದು ಸಹಾಯವನ್ನ ಮಾಡ್ತಾ ಹೋಗುತ್ತೆ. ಹಾಗೆ ಎಷ್ಟು ಗಂಟೆಗಳ ಕಾಲ ಇಡ್ಬೋದು? 4-6 ಗಂಟೆವರೆಗೂ ಬಿಸಿ ಬಿಸಿ ಆಗಿ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನಾರ್ಮಲ್ ರೀತಿ ಇದೇ ರೀತಿ ಇದ್ರೆ, ನೀವೇ ನೋಡ್ತಾ ಇದಾರ, ಈ ತರ ಇದ್ರೆ ಬೋರಿಂಗ್ ಆಗಿರುತ್ತಪ್ಪ. ಈ ತರ ಸಪ್ರೇಟ್ ಸಪ್ರೇಟ್ ಅನ್ನ ಸಪ್ರೇಟ್ ಸಾಂಬಾರ್ ಸಪ್ರೇಟ್ ಅಂದ್ರೆ ನೀಟಾಗಿ ತಿನ್ಬಹುದು, ಯಾಕಂದ್ರೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅಷ್ಟೇ ಅಲ್ಲ, ಕ್ಯಾರಿ ಕೂಡ ಮಾಡ್ಬೋದು, ಚಿಕ್ಕ ಮಕ್ಕಳು ಆರಾಮಾಗಿ ಕ್ಯಾರಿ ಕೂಡ ಮಾಡ್ಬೋದು. ಇದು ನಿಮ್ಗೆ ಫ್ರೀ ಫ್ರೀ ಆಗಿ ಸಿಗ್ತಾ ಇದೆ, 2 ಲೇಯರ್ ಸ್ಟೀಲ್ ಲಂಚ್ ಬಾಕ್ಸ್ ಫ್ರೀ ಫ್ರೀ ಫ್ರೀ. ಹಾಗೆ ನಮ್ಮ ಗೃಹಿಣಿಯರೇನಾದ್ರೂ ಟಿವಿ ನೋಡ್ತಾ ಇದ್ರೆ ಒಂದ್ಸಲ ನೋಡಿ, ಪದೇ ಪದೇ ರೀಹೀಟ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮ ಈ ಒಂದು ಪ್ರಾಡಕ್ಟ್ ಇದ್ರೆ ಎಷ್ಟು ಚೆನ್ನಾಗಿ ಈಗ ಬಿಸಿ ಬಿಸಿ ಆಗಿರತ್ತೆ ಎಲ್ಲ ಒಂದು ಆಹಾರ ಪದಾರ್ಥಗಳು, ನೀವು ಇನ್ನು ಮುಂದೆ ಕಷ್ಟ ಪಡಬೇಕಾದಂತ ಅವಶ್ಯಕತೆ ಇಲ್ವೇ ಇಲ್ಲ. ಹಾಗೀಗ ಸಾರು ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಅದೆಲ್ಲವನ್ನ ಕೂಡ ಈ ಒಂದು ಬೇರೆ ಬೇರೆ ಕೆಪಾಸಿಟಿಯಲ್ಲಿ ಇರುವಂತಹ ಪ್ರಾಡಕ್ಟ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗ ನೋಡಿಗ ಪಾಯಸ, ಏನ್ ಬೇಕಾದ್ರೂ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಅಲ್ವಾ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಹಾಗೆ ಯೂಸ್ಫುಲ್ ಆಗಿರುವಂತಹ ಪ್ರಾಡಕ್ಟ್ ಅನ್ನ ನಾವು ಕೊಡ್ತಾ ಇರುವಂತದ್ದು. ಖಂಡಿತವಾಗ್ಲು ನೀವೇ ನೋಡ್ತಾ ಇದಾರೆ, ಈ ಡೀಲ್ ಖಂಡಿತವಾಗ್ಲು ಮಿಸ್ ಮಾಡಲೇಬಾರ್ದು. 2 ಲೇಯರ್ ಸ್ಟೀಲ್ ಲಂಚ್ ಬಾಕ್ಸ್ ಫ್ರೀ ಫ್ರೀ ಆಗಿ ಕೂಡ ಸಿಗ್ತಾ ಇದೆ. ಇಷ್ಟೆಲ್ಲ ಕಾಂಬೋ ಬರೀ 999 ರೂಪಾಯಿ ಅಂದ್ರೆ ಚಾನ್ಸೇ ಇಲ್ಲಪ್ಪ ಅಂತ ತಿಳ್ಕೊತೀರಾ. ಯಾರಿಗಾದ್ರೂ ಗಿಫ್ಟ್ ಮಾಡ್ಬೇಕು ಅಂದ್ರೆ ಬಜೆಟ್ ಅಲ್ಲಿ ಕಮ್ಮಿ ಇರಬೇಕು, ಆದ್ರೆ ನೋಡಕ್ ಚೆನ್ನಾಗಿರ್ಬೇಕು ಅಂತ ನಾವು ಹೋಪ್ ಮಾಡ್ತೀವಿ. ಹಾಗಾಗಿ ತುಂಬಾ ಚೆನ್ನಾಗಿರೋ ಗಿಫ್ಟಿಂಗ್ ಆಪ್ಷನ್ ಅಂತ ಹೇಳ್ತಾ ಇದೀವಿ. 999 ರೂಪಾಯಿ ಮಾತ್ರ ಸಿಗ್ತಾ ಇದೆ, ಅದ್ರ ಜೊತೆಗೆ ಫ್ರೀ ಆಗಿ 2 ಲೇಯರ್ ಸ್ಟೀಲ್ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಆದ್ರೆ ಟೈಮ್ ಓಡ್ತಾ ಇದೆ. ಬೆಂಗಳೂರು, ಮೈಸೂರು, ಉಡುಪಿ, ಹಾಸನ, ಮದ್ದೂರು, ಶಿವಮೊಗ್ಗ, ತುಮಕೂರು, ಬಳ್ಳಾರಿ, ಬೀದರ್, ಬೇಗ ಬೇಗ ಕಾಲ್ ಮಾಡಿ ಇವಾಗಲೇ ನಿಮ್ಮ ಆರ್ಡರ್ ಬುಕ್ ಮಾಡ್ಕೊಳ್ಳಿ.
ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇದೆ. 5 ನಿಮಿಷ ಅಂತ ಹೇಳಿದ್ರೆ ನಿಮ್ಗೆ ಒಂದು ಉಚಿತವಾಗಿರುವಂತಹ ಲಂಚ್ ಬಾಕ್ಸ್ ಅನ್ನ ಪಡ್ಕೊಳ್ಳುವಂತ ಅವಕಾಶ ಸಿಗುತ್ತೆ. ಯಾರೆಲ್ಲ ಈಗ ಜಸ್ಟ್ ಟಿವಿ ಆನ್ ಮಾಡಿಬಿಟ್ಟು ಆರ್ಡರ್ ನ ಪ್ಲೇಸ್ ಮಾಡ್ತೀರಾ, ನಿಮ್ಗೆ ಸಿಗುವಂತ ಚಾನ್ಸ್ ಇದೆ. ಅದಕ್ಕೆ ಹೇಳ್ತಾ ಇದ್ದೀವಿ, ಇಂಥ ಒಂದು ಅಪಾರ್ಚುನಿಟಿನ ಮಿಸ್ ಮಾಡ್ಕೊಳ್ಳೇಬೇಡಿ. ಬೆಂಗಳೂರು, ಮೈಸೂರು, ಹಾವೇರಿ, ಹಿರಿಯೂರು, ಅಥವಾ ನೀವೇನ ಹಳಿಯಾಳದಲ್ಲಿದ್ದೀರ, ಒಂಟಿಕೊಪ್ಪಲಲ್ಲಿದ್ದೀರ, ಬಾಗಲಕೋಟೆಯಲ್ಲಿದ್ದೀರ, ಅಥವಾ ಬೀದರಲ್ಲಿದ್ದೀರ, ಬದಾಮಿಯಲ್ಲಿದ್ದೀರ, ಶಿರ್ಸಿಯಲ್ಲಿದ್ದೀರ, ಕಾರ್ಕಳ, ಉಡುಪಿ, ಮಂಗಳೂರು ಎಲ್ಲೇ ಇದ್ರೂ ಪರವಾಗಿಲ್ಲ ರೀ, ಒಂದು ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಸ್ಟೀಲ್ ಇರುವಂಥ ಲಂಚ್ ಬಾಕ್ಸನ್ನು ಕೊಡ್ತಾ ಇರುವಂಥದ್ದು, ಉಚಿತವಾಗಿ ನಿಮಗೆ ಸಿಗುವಂಥದ್ದು ಅಂತ ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಆ ಸ್ಟೀಲ್ ಇರುವಂಥ ಹಾಟ್ ಕೇಸ್ಗಳನ್ನು ಕೊಡ್ತಾ ಇದ್ವಿ, ಅದು ಕೂಡ 3 ನಿಮಗೆ ಸಿಗುತ್ತೆ. ಬೇಕೇ ಬೇಕಾಗುತ್ತೆ. ಈಗ ಫಾರ್ಮರ್ಸ್ ಆಗಿದ್ರೆ ನೀವೇನಾದರೂ ಹೊಲ ಗದ್ದೆಗೆ ಹೋಗ್ತೀರಾ, ಆವಾಗ ಬೇಕಾಗುತ್ತೆ ಅಲ್ವಾ, ಬಿಸಿ ಬಿಸಿ ತಿನ್ನಬೇಕು ಅಂತ ಅನ್ಸುತ್ತೆ. ಇಲ್ಲಾಂದರೆ ದೂರ ಇರುತ್ತೆ, ಅಲ್ಲಿಂದ ನೀವು ಮನೆಗೆ ಬಂದು ಊಟ ಮಾಡುವಾಗ ಒಂದು ಲೇಟ್ ಆಗಿಬಿಡುತ್ತೆ ಅಲ್ವಾ. ಈ ಪ್ರಾಡಕ್ಟನ್ನು ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ರೀಸನ್ ಏನೆಲ್ಲ ಇದೆ, ರೀಸನ್ ಅಂದರೆ ನೀವೇ ನೋಡ್ತಾ ಇದ್ರಿ, ಮೊದಲೇದು ಬರೀ 999 ರೂಪಾಯಿನಲ್ಲಿ ಮಾತ್ರ ಸಿಗ್ತಾ ಇದೆ, 67% ಡಿಸ್ಕೌಂಟ್ ಅಲ್ಲಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಅದ್ರ ಜೊತೆಗೆ 2 ಲೇಯರ್ ಸ್ಟೀಲ್ ಲಂಚ್ ಬಾಕ್ಸ್ ಫ್ರೀ, 4 ರಿಂದ 6 ಗಂಟೆವರೆಗೆ ಬಿಸಿ ಬಿಸಿಯಾಗಿಡ್ಬೋದಪ್ಪ. ಹೌದು, ಬಿಸಿ ಬಿಸಿಯಾಗಿರ್ಬೇಕಾಗತ್ತೆ ನೋಡಿ, ಡೈನಿಂಗ್ ಟೇಬಲ್ ಅಲ್ಲಿ ಯಾವ ರೀತಿಯಾಗಿ ಬಿಸಿ ಬಿಸಿ ಆಗಿದೆ ಅಂತ ನಾನೀಗ ಓಪನ್ ಮಾಡ್ತಾ ಇದ್ರಿ, ಓಪನ್ ಮಾಡಿ ತೋರಿಸ್ತಾ ಇದೀಗ, ಬಿಸಿ ಬಿಸಿ ಆಗಿರುವಂತದ್ದು. ಇದೆಲ್ಲವೂ ಕೂಡ ಏನ್ ಬೇಕಾದ್ರು ಕೂಡ, ರೈಸ್ ಐಟಮ್ ಬೇಕಾದ್ರು ಕೂಡ ಇಟ್ಕೊಳ್ಳೋದಕ್ಕೆ ಇದರಲ್ಲಿ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಹೇಳಬೇಕಾಗತ್ತೆ ಇದರ ಪ್ರೈಸ್ ಎಷ್ಟಿದೆ ಅನ್ನುವಂಥದ್ದು. ಪ್ರೈಸ್ ನೀವೇ ನೋಡ್ತಾ ಇದ್ರೆ 999 ರೂಪಾಯಿನಲ್ಲಿ ಮಾತ್ರ ಸಿಗ್ತಾ ಇದೆ. ಏನೆಲ್ಲ ಸಿಗ್ತಾ ಇದೆ ಅಂದ್ರೆ ಸ್ವಲ್ಪ ಡೀಟೇಲ್ ಒಳಗೆ ನೋಡೋಣ. 1400 ml ಕೆಪಾಸಿಟಿ ಹಾಟ್ ಕೇಸ್ ಸಿಗ್ತಾ ಇದೆ, ಲಿಡ್ ಜೊತೆ ಸಿಗ್ತಾ ಇದೆ, ಅದ್ರ ಜೊತೆಗೆ 800 ml ಕೆಪಾಸಿಟಿ ಸಿಗ್ತಾ ಇದೆ, ಅದ್ರ ಜೊತೆ 500 ml ಕೆಪಾಸಿಟಿ ಜೊತೆ ಎಲ್ಲಾನು ಲಿಡ್ ಜೊತೆ ಸಿಗ್ತಾ ಇದೆ, 2 ಸರ್ವಿಂಗ್ ಸ್ಪೂನ್ ಕೂಡ ಸಿಗ್ತಾ ಇದೆ, ಅದ್ರ ಜೊತೆ 2 ಲೇಯರ್ ಲಂಚ್ ಬಾಕ್ಸ್ ಫ್ರೀ ಫ್ರೀ. ಇಷ್ಟೆಲ್ಲ ಕಾಂಬೋ ನಿಮ್ಗೆ ಬರೀ 999 ರೂಪಾಯಿನಲ್ಲಿ ಮಾತ್ರ. ಎಸ್, ಎಕ್ಸಾಕ್ಟ್ಲಿ ನೋಡಿ, ಈಗ ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿರುವಂತಹ ಒಂದು ಚೆನ್ನಾಗಿರುವಂತಹ ಡೀಲ್ ಅನ್ನ ಕೊಡ್ತಾ ಇದೆ. ಈಗ ಯಾರೆಲ್ಲ ಆರ್ಡರ್ ನ ಪ್ಲೇಸ್ ಮಾಡ್ತೀರಾ, ನಿಮ್ಗಂತೂ ಉಚಿತವಾಗಿರುವಂತಹ ಒಂದು ಲಂಚ್ ಬಾಕ್ಸ್ ಕೂಡ ಸಿಗುತ್ತೆ. ಖಂಡಿತವಾಗ್ಲೂ ಅದು ಫ್ರೀ ಆಗಿ ಕೂಡ ಸಿಗ್ತಾ ಇದೆ. ಕೆಪಾಸಿಟಿ ನೋಡಿ ಎಷ್ಟು ದೊಡ್ಡದಾಗಿದೆ, ಆರಾಮಾಗಿ ಒಂದು 10 ಮಂದಿಗೆ ಇಡ್ಬೋದು ಇದರಲ್ಲಿ ಅನ್ನ. ಹೌದು, ಖಂಡಿತ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಾಗ್ಲೂ ಅಷ್ಟೇ ಅಲ್ಲ, ಚಪಾತಿ ಆಗಿರ್ಲಿ, ಅನ್ನ ಆಗಿರ್ಲಿ, ಸಾಂಬಾರ್ ಆಗಿರ್ಲಿ, ಎಲ್ಲ ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ಸ್ ಇಡ್ಬೋದಪ್ಪ. ಅಕಸ್ಮಾತ್ ಆಗಿ ಈ ತರ ಬಿದ್ದು ಹೋದ್ರೆ ನಾರ್ಮಲ್ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಇರಲ್ವಲ್ಲ, ಅದೆಲ್ಲ ನೆಗ್ಗೋಗ್ಬಿಡತ್ತಲ್ವಾ. ಹೌದು, ಆದ್ರೆ ಇದು ಬ್ರೇಕ್ ರೆಸಿಸ್ಟೆಂಟ್ ಆಗಿರುವಂತದ್ದು, ಯಾವುದೇ ಕಾರಣಕ್ಕೂ ನುಜ್ಜು ಗುಜ್ಜಾಗಿಲ್ಲ ಅನ್ನುವಂಥದ್ದನ್ನ ನೋಡಿದ್ರಲ್ವಾ, ಅದು ಸ್ಟೇನ್ಲೆಸ್ ಸ್ಟೀಲ್ ಆಗಿದೆ. ಈಗ ಗಾಳಿ ನೋಡಿ ಹೊರಗಡೆಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಇಂಥ ಆಹಾರ ಪದಾರ್ಥಗಳು ಫ್ರೆಶ್ ಆಗಿರುತ್ತೆ, ಬಿಸಿ ಆಗಿರೋದಕ್ಕೆ ಸಹಾಯವನ್ನ ಮಾಡುತ್ತೆ. ಖಂಡಿತವಾಗ್ಲೂ ಯಾಕೆ ಅಂತ ರೀಸನ್ ಬೇಕಲ್ವಾ, ರೀಸನ್ ನೀವೇ ನೋಡ್ತಾ ಇದ್ರೆ ಹೊರಗಡೆಯಿಂದ ಸ್ಟೇನ್ಲೆಸ್ ಇದೆ, ಆದ್ರೆ ಒಳಗಡೆ ನೀವೇ ನೋಡ್ತಾ ಇದ್ರೆ ಇನ್ಸುಲೇಟೆಡ್ ಇರೋದ್ರಿಂದ ಆರಾಮವಾಗಿ ಬಿಸಿ ಬಿಸಿಯಾಗಿ ಊಟ ಮಾಡಬಹುದು. ಹೌದು ನೋಡಿ, ಐಸ್ ಅನ್ನ ಇಟ್ಟಿದ್ದೀವಿ, ಐಸ್ ಇಟ್ಟಿದ್ದೀವಿ, ಈಗ ಟೆಂಪರೇಚರ್ ಅನ್ನ ನೋಡಿ ಯಾವ ರೀತಿ ಆಗಿದೆ ಅಂತ. ಈಗ ನಾನೀಗ ಇಲ್ಲಿ ಒಂದು ಐಸ್ ಬಾಕ್ಸ್ ಅನ್ನ ಇಟ್ಟೆಲ್ಲ, ಅದ್ರ ಒಳಗಡೆ ಈ ಒಂದು ಪ್ರಾಡಕ್ಟ್ ಅನ್ನ ನೋಡಿ ಈಗ ಎಷ್ಟಿದೆ ಅನ್ನುವಂಥ ಟೆಂಪರೇಚರ್ ನೋಡಿ, ಈಗ ಎಷ್ಟಿದೆ ನೋಡಿ, ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇರುವಂತದನ್ನ ನೋಡ್ತಾ ಇರ್ಬೋದು ಅಂತ ಹೇಳಿದ್ರೆ, ಆ ಒಂದು ಹಾಟ್ ಬಾಕ್ಸ್ ಅಲ್ಲಿ ಇಟ್ಟಿರುವಂತಹ ಆಹಾರ ಪದಾರ್ಥಗಳು ಬಿಸಿ ಆಗಿರುತ್ತೆ. ಖಂಡಿತವಾಗ್ಲೂ ಅಷ್ಟೇ ಅಲ್ಲ, 4 ರಿಂದ 6 ಗಂಟೆವರೆಗೂ ಬಿಸಿ ಬಿಸಿ ಆಗಿರ್ಬೋದು. ಆದ್ರೆ ನಾರ್ಮಲ್ ರೀತಿ ಇದೇ ರೀತಿ ನಿಮ್ ಟಿಫಿನ್ ಬಾಕ್ಸ್ ತಗೊಂಡು ಹೋಗ್ತಾ ಇದ್ರೆ ಎಲ್ಲಾ ಮಿಕ್ಸ್ ಆಗ್ಬಿಟ್ಟಿದೆಪ್ಪ. ಈ ತರ ಅನ್ನ ಸಪ್ರೇಟು, ಸಾಂಬಾರ್ ಸಪ್ರೇಟು, ಈ ತರ ತಿಂದ್ರೆ ಎಷ್ಟು ಅನ್ನ ಸಾಂಬಾರ್ ಇದ್ರೆ ಸಾಕಪ್ಪ, ಅಥವಾ ಅನ್ನ ರಸಂ ಇದ್ರೆ ಸಾಕು, 2 ಲೇಯರ್ ಸಿಗ್ತಾ ಇದೆ. ಆರಾಮವಾಗಿ ಚಿಕ್ಕ ಮಕ್ಕಳು ಕೂಡ ಕ್ಯಾರಿ ಮಾಡಬಹುದು. ಅಷ್ಟೇ ಅಲ್ಲ, ಇದು ಫ್ರೀ ಆಗಿ ಸಿಗ್ತಾ ಇದೆ, 2 ಲೇಯರ್ ಸ್ಟೀಲ್ ಫ್ರೀ ಫ್ರೀ. ಸೂಪರ್ ಡೂಪರ್ ಆಗಿರುವಂತಹ ಡೀಲ್ ಅಲ್ಲಿ ನೋಡಿ, ಡೈನಿಂಗ್ ಟೇಬಲ್ ಅಲ್ಲಿ ಬಿಸಿ ಬಿಸಿ ಆಗಿರುವಂತಹ ರುಚಿ ಶುಚಿ ಆಗಿರುವಂತಹ ಆಹಾರವನ್ನ ಇಟ್ಟಿರುವಂತದ್ದು. ಈಗ ಓಪನ್ ಮಾಡ್ತಾ ಇದೀನಿ, ಓಪನ್ ಮಾಡಿದಾಗ ಆ ಒಂದು ಸ್ಟೀಮ್ ಅನ್ನ ಕೂಡ ನೋಡಿದ್ರೆ ಯಾವ ರೀತಿ ಆಗಿದೆ, ಬಿಸಿ ಬಿಸಿ ಆಗಿರುವಂತದನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಏನ್ ಬೇಕಾದ್ರೂ ಕೂಡ ನೀವು ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ನೋಡಿ, ಈಗ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದು. ಹಾಗೇನೆ ಈಗ ಸ್ವೀಟ್ಸ್ ಐಟಮ್ ಇರುತ್ತೆ, ಏನ್ ಬೇಕಾದ್ರೂ ಕೂಡ ಇದರಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಿಡಿಕೆ ಕೂಡ ಇದೆ, ಮುಚ್ಚಳ ಕೂಡ ತುಂಬಾನೇ ಚೆನ್ನಾಗಿರುವಂಥದ್ದು. ಇಷ್ಟ ಆಯ್ತಾ, ಬೇಕು ಅಂತ ಇದೆಯಾ, ಬೇಗ ಆರ್ಡರ್ನ ಪ್ಲೇಸ್ ಮಾಡಿ, ಬೇಗ ಬೇಗ ಕಾಲ್ ಮಾಡಿ ನಿಮ್ಮ ಆರ್ಡರ್ ಬುಕ್ ಮಾಡ್ಕೊಳ್ಳಿ. ನಿಮಗೆ ಇದು ಫ್ರೀ ಆಗಿ ಕೂಡ ಸಿಗ್ತಾ ಇದೆ, 999 ರೂಪಾಯಿನಲ್ಲಿ ಇಷ್ಟೆಲ್ಲ ಸಿಗ್ತಾ ಇದೆ ಅಂದಮೇಲೆ ಖಂಡಿತವಾಗ್ಲೂ ಮಿಸ್ ಮಾಡಲೇಬಾರ್ದು. 2 ಸರ್ವಿಂಗ್ ಸ್ಪೂನ್ ಕೂಡ ಸಿಗ್ತಾ ಇದೆ ಫ್ರೀ ಆಗಿ, 2 ಲೇಯರ್ ಲಂಚ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಗಿಫ್ಟಿಂಗ್ ಒಂದು ಸೂಪರ್ ಆಪ್ಷನ್, ಪದೇ ಪದೇ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಬ್ಯಾಂಗ್ಳೂರ್ ಆಗಿರ್ಲಿ, ಮೈಸೂರು ಆಗಿರ್ಲಿ, ಮಂಡ್ಯ ಆಗಿರ್ಲಿ, ತುಮಕೂರು ಆಗಿರ್ಲಿ, ಚಿಕ್ಕಪೇಟೆ ಆಗಿರ್ಲಿ, KR Pete ಆಗಿರ್ಲಿ, ಈಗ ಬೇಗ ಕಾಲ್ ಮಾಡಿ, ಯಾಕಂದ್ರೆ ಟೈಮ್ ಓಡ್ತಾ ಇದೆ. ಇವಾಗ ಬುಕ್ ಮಾಡಿಬಿಡಿ, ದುಡ್ಡು ಇದೆ ಅಲ್ವಾ ಪರವಾಗಿಲ್ಲ, ದುಡ್ಡು ನಿಮ್ಮ ಮನೆಗೆ ಬಂದ ತಕ್ಷಣ ಕೊಡಿ. ಸೊ ಬೇಗ ಬೇಗ ಕಾಲ್ ಮಾಡಿ ನೀವು ಆರ್ಡರ್ ಬುಕ್ ಮಾಡ್ಕೊಳ್ಳಿ. ಹಾಗೆ ಈಗ ಆಫೀಸಿಂದ ಲೇಟಾಗಿ ಬರ್ತಾರೆ, ಮಕ್ಳಿಗೆ ಲೇಟಾಗಿ ಎದ್ದೇಳ್ತಾರೆ, ಬ್ರೇಕ್ಫಾಸ್ಟನ್ನು ನಿಮಗ ಮತ್ತೆ ಮತ್ತೆ ರೆಡಿ ಮಾಡಬೇಕಾಗತ್ತೆ, ಬಿಸಿ ಮಾಡಬೇಕಾಗತ್ತೆ, ಗ್ಯಾಸ್ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಇದೆಲ್ಲ ಜಂಜಾಟ ಏನು ಕೂಡ ಬೇಕಾಗಿಲ್ಲ. ಈ ಒಂದು ಹಾಟ್ ಕೇಸ್ ಇದ್ರೆ ತುಂಬಾನೇ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಇದರಲ್ಲಿ ಬೇರೆ ಬೇರೆ ಕೆಪಾಸಿಟಿ ಇದೆ, ಒಂದು ತುಂಬ ದೊಡ್ಡದಿದ್ರು ಕೂಡ ಕಷ್ಟ ಆಗುತ್ತೆ, ತುಂಬ ಸಣ್ಣದಿದ್ರು ಕೂಡ ಕಷ್ಟ ಆಗುತ್ತೆ. ಆದರೆ ನಿಮಗೆ ಯಾವುದೆಲ್ಲ ಬೇಕಾಗುತ್ತೆ ಅಂಥದ್ದೇ ಕೆಪಾಸಿಟಿಯಲ್ಲಿ ಸಿಗುತ್ತೆ. ಇದರಲ್ಲಿ ದೋಸೆ, ಇಡ್ಲಿ, ಚಪಾತಿ ಆಗಿರ್ಬೋದು, ಅಥವಾ ಉಪ್ಪಿಟ್ಟು ಆಗಿರ್ಬೋದು, ಬಿಸಿಬೇಳೆ ಬಾತ್ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು,
ಆಗಿರ್ಬೋದು, ಖಾರ ಪೊಂಗಲ್ ಆಗಿರ್ಬೋದು, ಇದೆಲ್ಲವನ್ನ ಕೂಡ ಇದರಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ, ರುಚಿ ಶುಚಿಯಾಗಿ ತಿನ್ನೋದಕ್ಕೆ ಸಾಧ್ಯ. ಖಂಡಿತವಾಗ್ಲೂ ಜಾಸ್ತಿ ಯೋಚನೆ ಮಾಡಬೇಡಿ, ಈ ಡೀಲ್ ಎಲ್ರಿಗೂ ಬೇಕಲ್ಲ, ಬೇಕೇ ಬೇಕು. 999 ರೂಪಾಯಿ ಮಾತ್ರ ಸಿಗ್ತಾ ಇದೆ. ನೀವೇ ನೋಡ್ತಾ ಇದ್ದೀನಿ, ಮೂರು ಬೇರೆ ಬೇರೆ ಕೆಪಾಸಿಟಿ ಲಿಡ್ ಜೊತೆ ಸಿಗ್ತಾ ಇದೆ, ಎರಡು ಸರ್ವಿಂಗ್ ಸ್ಪೂನ್. ಅದ್ರ ಜೊತೆ ಫ್ರೀ ಆಗಿ ಲಂಚ್ ಬಾಕ್ಸ್ ಕಾಲ್ ಮಾಡಿ ಆರ್ಡರ್ ಮಾಡಿ ಇವಾಗಲೇ.